ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಸ್ಮಿತಾ ಬಾಬು. ವಾರ್ತೆಗಳ ವಿವರ. ತುಮಕೂರಿನ ಬಡ್ಡಿಹಳ್ಳಿ ಶಾಲಾ ಕಟ್ಟಡ ಹಾಗೂ ವಾರ್ಡ್ ನಂಬರ್ 35 ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಜ್ಯೋತಿ ಗಣೇಶ್ ಗುದ್ದಲಿ ಪೂಜೆ ನೆರವೇರಿಸಿದರು. ತುಮಕೂರಿನ ಬಡ್ಡಿಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಕೋಟಿಗಳ ನಿರ್ಮಾಣಕ್ಕೆ ಹಾಗೂ ವಾರ್ಡ್ ನಂಬರ್ 35 ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಜ್ಯೋತಿ ಗಣೇಶ್ ಇಂದು ಚಾಲನೆ ನೀಡಿದರು. ಹಲವಾರು ವರ್ಷಗಳ ಹೋರಾಟದ ಫಲವಾಗಿ ಬಡ್ಡಿಹಳ್ಳಿ ಸರ್ಕಾರಿ ಶಾಲಾ ಕಟ್ಟಡ ನಿರ್ಮಾಣಕ್ಕೆ ಇದೀಗ ಗ್ರೀನ್ ಸಿಗ್ನಲ್ ನೀಡಿದೆ. ಕೆರೆಯ ಅಂಗಳದಲ್ಲಿ ನಿರ್ಮಾಣವಾಗಿದ್ದ ಹಳೆಯ ಶಾಲಾ ಕಟ್ಟಡದಲ್ಲಿನ ಅನೇಕ ಸಮಸ್ಯೆಗಳಿಂದಾಗಿ ಮಕ್ಕಳಿಗೆ ಪಾಠ ಪ್ರವಚನಗಳನ್ನ ಕೇಳಲು ಬಹಳ ತೊಂದರೆಯಾಗುತ್ತಿತ್ತು. ಮಳೆಗಾಲದಲ್ಲಂತೂ ಕೆರೆಯ ನೀರು ಶಾಲಾ ಅಂಗಳದಲ್ಲೇ ನಿಂತು ಮಕ್ಕಳಿಗೆ ರೋಗ ರುಜಿನಗಳು ಹರಡುವ ಭೀತಿ ಎದುರಾಗುತ್ತಿತ್ತು. ಆದರೆ ಇದೀಗ ಎಲ್ಲ ಸಮಸ್ಯೆಗಳ ಪರಿಹಾರವಾಗಿ ಹಾಗೂ ಹಲವು ವರ್ಷಗಳ ಹೋರಾಟದ ಫಲವಾಗಿ ಬಡ್ಡಿಹಳ್ಳಿ ಶಾಲಾ ಕಟ್ಟಡ ನಿರ್ಮಾಣಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದ್ದು, ಕಟ್ಟಡ ನಿರ್ಮಾಣಕ್ಕೆ ತುಮಕೂರು ನಗರ ಶಾಸಕ ಜ್ಯೋತಿ ಗಣೇಶ್ ಗುದ್ದಲಿ ಪೂಜೆಯನ್ನ ನೆರವೇರಿಸಿದರು. ಇದೇ ವೇಳೆ ವಾರ್ಡ್ ನಂಬರ್ 35 ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೂ ಕೂಡ ಚಾಲನೆ ನೀಡಿ ಮಾತನಾಡಿದ ಅವರು, ಸುಮಾರು 5 ಕೋಟಿ ರೂಗಳಷ್ಟು ಈ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿದ್ದು, ಬಡ್ಡಿಹಳ್ಳಿ ರಸ್ತೆ, ಶಟ್ಟಿಹಳ್ಳಿ ರಿಂಗ್ ರೋಡ್ ಸೇರಿದಂತೆ ವಿವಿಧ ರಸ್ತೆ ಅಭಿವೃದ್ಧಿಗೆ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಮೂಲಕ ಕಾಮಗಾರಿಗಳಿಗೆ ಚಾಲನೆ ನೀಡಿದ್ದೇವೆ ಎಂದು ತಿಳಿಸಿದರು. ಓಡಾಡಕ್ಕಾಗಲ್ಲ, ಸುಮಾರು 5 ಕೋಟಿಯಷ್ಟು ಟೆಂಡರ್ ಮಾಡಿದ್ವಿ, ಅದು ಟೆಂಡರ್ ಎಲ್ಲ ಮಾಡಿ 4.75 ಕೋಟಿಯಷ್ಟು ಇವತ್ತು ಕೆಲಸಕ್ಕೆ ಇವತ್ತು ಚಾಲನೆ ಕೊಟ್ಟಿದ್ದೀವಿ. ಇವತ್ತು ಕಾಂಟ್ರಾಕ್ಟ್ ರಾಣಪ್ಪ ತುಮಕೂರಿನವರು ಎಲ್ಲ ಮಾಡ್ತಿರೋದು. ಇದು PWD ಗ್ರಾಂಟು. PWD ಯಡಿಯೂರಪ್ಪನವರು ನನಗೆ ಒಂದು 15 ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ರು, ಅದರಲ್ಲಿ ಈ ಒಂದು 5 ಕೋಟಿ ಇಲ್ಲೇ ಹಾಕ್ಕೊಟ್ಟಿದ್ದೀನಿ. ಪಕ್ಕದ ನಿಮ್ಮ ಪಡ್ಡಿಹಳ್ಳಿ ರಸ್ತೆಗೂ ಕೂಡ 5 ಕೋಟಿ ರೂಪಾಯಿ ಹಾಕ್ಕೊಟ್ಟಿದ್ದೀನಿ. ಅದನ್ನು ಇವತ್ತು ಬುದ್ಧಿ ಪೂಜೆ ಶುರು ಮಾಡ್ತಿದ್ದೀನಿ. ಅದು ನಿಮ್ಮ ಮೇನ್ ರೋಡ್ ಫೈರ್ ಸ್ಟೇಷನ್ ಇಂದನೇ ಅದನ್ನ ಶುರು ಮಾಡ್ತೀವಿ. ರೈಲ್ವೆ ಟ್ರ್ಯಾಕ್ ಇಂದ ರಿಂಗ್ ರೋಡ್ ವರ್ಗೂ ಕೂಡ ಮಾಡ್ತೀವಿ. ಅದಾದ್ಮೇಲೆ ಶೆಟ್ಟಿಹಳ್ಳಿ ಒಳಗಡೆ ಜನ ಓಡಾಡಿದ್ರು ಅಲ್ಲಿ ಗೊತ್ತಿಲ್ಲ, ಒಳಗಡೆ ರೋಡ್ ದಬ್ಬೆದ್ದೋಗಿದೆ. ರಿಂಗ್ ರೋಡ್ ಇಂದ ಹಿಡಿದು ಶೆಟ್ಟಿಹಳ್ಳಿ ಮುಖಾಂತರ ವಿನಾಯಕ್ ನಗರ ಅಂತ ಅದು ನಮಗೆ ಸೇರುತ್ತೆ, 31ನೇ ವಾರ್ಡ್ ಇವ್ರಿಗೆ ಸೇರುತ್ತೆ. ಅಲ್ಲಿವರೆಗೂ ಕೂಡ ಅದಕ್ಕೆ ಸುಮಾರು 1.5 ಕೋಟಿ 2 ಕೋಟಿಯಷ್ಟು. ಕಾರ್ಯಕ್ರಮದಲ್ಲಿ ಮಾನವ ಹಕ್ಕು ಹೋರಾಟ ಸಮಿತಿ ಅಧ್ಯಕ್ಷರಾದ ಸಿದ್ದಲಿಂಗೇಗೌಡ, ಪಾಲಿಕೆ ಮೇಯರ್ ಲಲಿತಾ ರವೀಶ್, ಉಪಮೇಯರ್ ರೂಪಾ ಶೆಟ್ಟಳಯ್ಯ ಹಾಗೂ ನಗರಪಾಲಿಕೆ ಸದಸ್ಯರಾದ ಕೃಷ್ಣಪ್ಪ ಹಾಗೂ ನಿರ್ಮಲಾ ಶಿವಕುಮಾರ್ ಇತರರು ಹಾಜರಿದ್ದರು. ತಿಪಟೂರು ನಗರದ ವೀರಶೈವ ಆಶ್ರಮದಲ್ಲಿ ಶರಣ ಸಂಸ್ಕೃತಿ ಉತ್ಸವ ಹಾಗೂ ಜಯದೇವ ವಿದ್ಯಾರ್ಥಿ ನಿಲಯದ ಶತಮಾನೋತ್ಸವ ಕಾರ್ಯಕ್ರಮ ನಡೆಯಿತು. ಶೋಷಿತ ಹಾಗೂ ಅಲಕ್ಷಿತ ಸಮುದಾಯಗಳನ್ನು ಮೇಲೆತ್ತುವುದು ಪ್ರತಿಯೊಬ್ಬರ ಜವಾಬ್ದಾರಿ. ಮುರುಘಮಠ ತಲತಲಾಂತರದಿಂದ ಶೋಷಿತರ ಪರವಾಗಿ ಕೆಲಸ ಮಾಡುತ್ತಿದೆ. ನಾವು ಸಹ ಬಸವಣ್ಣನವರು ಮತ್ತು ಜಯದೇವ ಶರಣರ ದಾರಿಯಲ್ಲಿ ನಡೆಯುತ್ತಿದ್ದು, ಶೋಷಿತ ಸಮುದಾಯಗಳಿಗೆ ಮಠ ಹಾಗೂ ಗುರುಪೀಠಗಳನ್ನು ಸ್ಥಾಪಿಸುವ ಮೂಲಕ ಸಮುದಾಯದ ಶೈಕ್ಷಣಿಕ, ಧಾರ್ಮಿಕ ಹಾಗೂ ಸಾಮಾಜಿಕ ಏಳಿಗೆಗೆ ನೆರವಾಗುತ್ತಿದೆ ಎಂದು ಚಿತ್ರದುರ್ಗದ ಮುರುಘಮಠದ ಜಗದ್ಗುರುಗಳಾದ ಶ್ರೀ ಶ್ರೀ ಶಿವಮೂರ್ತಿ ಮುರುಘರಾಜೇಂದ್ರ ಶರಣರು ತಿಳಿಸಿದರು. ತಿಪಟೂರು ನಗರದ ವೀರಶೈವ ಆಶ್ರಮದಲ್ಲಿ ಶರಣ ಸಂಸ್ಕೃತಿ ಉತ್ಸವ ಹಾಗೂ ಜಯದೇವ ವಿದ್ಯಾರ್ಥಿ ನಿಲಯದ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಅವರು, ಶೋಷಿತ ಸಮುದಾಯವನ್ನು ಮೇಲೆತ್ತುವ ಕೆಲಸ ಮಾಡಬೇಕು. ಮತಾಂತರದ ಪಿಡುಗು ದೂರವಾಗುವ ಶೋಷಿತ ಸಮುದಾಯಗಳಿಗೆ ಆತ್ಮಸ್ಥೈರ್ಯ ತುಂಬಿ ಪ್ರೋತ್ಸಾಹಿಸಿದ್ದಾಗ ಅವರು ಮತಾಂತರಗೊಳ್ಳುವುದು ಇಲ್ಲ. ನಾವು ಬಸವೇಶ್ವರರು ಹಾಗೂ ಜಯದೇವ ಶರಣರ ಹಾದಿಯಲ್ಲಿ ನಡೆಯುತ್ತಿದ್ದು, ಶೋಷಿತ ಸಮುದಾಯಗಳಿಗೆ ಮಠ ಹಾಗೂ ಗುರುಪೀಠಗಳನ್ನು ಸ್ಥಾಪಿಸುವ ಮೂಲಕ ನೊಂದ ಸಮಾಜಗಳಿಗೆ ನೆರವಾಗುತ್ತಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಹೊಸರೀತಿ ಮಠದ ಶ್ರೀ ಗುದ್ದೇಶ್ವರ ಮಹಾಸ್ವಾಮೀಜಿ, ಶ್ರೀ ವೀರಶೈವ ಆನಂದಶ್ರಮ ಧಾರ್ಮಿಕ ಹಾಗೂ ದತ್ತಿ ಟ್ರಸ್ಟ್ ಅಧ್ಯಕ್ಷರಾದ ಪಿಕೆ ತಿಪ್ಪೆ ರುದ್ರಪ್ಪ, ಜಿಕೆ ಶಿವಸ್ವಾಮಿ, ಡಿವೈಎಸ್ಪಿ ಕಲ್ಯಾಣ ಕುಮಾರ್, ವಿದ್ಯಾರ್ಥಿ ನಿಲಯದ ದಾನಿಗಳಾದ ಗೀತಾ, ಜಿಕೆ ವೀರಭದ್ರಪ್ಪ ಭಾಗವಹಿಸಿದ್ದರು. ಬಾಗೇಪಲ್ಲಿ ಪಟ್ಟಣದಲ್ಲಿ ಅಕ್ರಮವಾಗಿ ಮರಗಳನ್ನ ಸಾಗಾಣಿಕೆ ಮಾಡುತ್ತಿದ್ದ ಟ್ರ್ಯಾಕ್ಟರ್ಗಳನ್ನ ತಡೆದು ಅರಣ್ಯಾಧಿಕಾರಿಗಳಿಗೆ ಒಪ್ಪಿಸಿದ ಈ ಡಿಜಿಟಲ್ ವಾಹಿನಿ ವರದಿಗಾರರು ಮತ್ತು ಅವರ ತಂಡ. ಬಾಗೇಪಲ್ಲಿ ಪಟ್ಟಣದ ಹೊರವಲಯದ ಗ್ರಾಮಗಳಲ್ಲಿ ದಲ್ಲಾಳಿಗಳು ಮರಗಳನ್ನು ಕಡಿದು ಅಕ್ರಮವಾಗಿ ಮಾರಾಟ ಮಾಡಲು ಸಾಗಾಣಿಕೆ ಮಾಡುತ್ತಿದ್ದಾಗ ನಮ್ಮ ವಾಹಿನಿಯ ಬಾಗೇಪಲ್ಲಿ ವರದಿಗಾರರಾದಂತಹ ಸುಬ್ಬು ಮತ್ತು ಅವರ ಸಂಗಡಿಗರು ಸೇರಿ 3 ಟ್ರ್ಯಾಕ್ಟರ್ಗಳನ್ನು ತಡೆ ಹಿಡಿದು ಅರಣ್ಯಾಧಿಕಾರಿಗಳಾದ ಮಂಜುನಾಥ್ ರವರಿಗೆ ಒಪ್ಪಿಸಿದ್ದಾರೆ. ಸಾಗಾಣಿಕೆ ಮಾಡುತ್ತಿದ್ದ ವಾಹನಗಳ ಮತ್ತು ಚಾಲಕರ ಮೇಲೆ ಪ್ರಕರಣ ದಾಖಲಾಗಿದ್ದು ವಾಹನಗಳನ್ನು ವಶಪಡಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. 3 ರಹದಾರಿಗಳಿಂದ ಗಾಡಿಗಳು ಕಟ್ಟಿಗೆ ಸಾಲದಲ್ಲಿ ತಗೊಂಡು ಹೋಗ್ತಾ ಇತ್ತು. ಪಿಸ್ತು ಬಂದು ನಾವು ಗಾಡಿಗಳನ್ನ ನಮ್ಮ ಹತೋಟಿ ತಗೊಂಡ್ಬಿಟ್ಟು ಕಾನೂನು ರೀತಿಯ ಪ್ರಕರಣವನ್ನು ದಾಖಲಿಸ್ಕೊಂಡಿದ್ವಿ. ಮುಂದಿನ ಕ್ರಮಕ್ಕಾಗಿ ವಲಯ ನಾಗರಿಕ ಕಚೇರಿಗೆ ಇನ್ಫಾರ್ಮೇಶನ್ ಮಾಡಿದ್ವಿ. ಮುಂದಿನ ಕ್ರಮವನ್ನು ಅವ್ರು ಕೈಗೊಳ್ತಾರೆ. ಗಾಡಿಗಳು ಇವಾಗ ನಮ್ಮ ಸಾಲುಮಲೆ ತುಮಕೂರು ಸಬ್ಸಿಡಿನ ಪರಗೊಂಡಿದೆ ಪಾರ್ಕ್, ನಮ್ಮ ಟ್ರಿಪ್ ಆಗಿದೆ ಅಲ್ಲಿ, ಅದನ್ನು ನಾವು ಕಂಡು ಸಿಕ್ಕಿದ್ರೆ.
ಒಟ್ಟಾರೆ ಅಕ್ರಮವಾಗಿ ಮರಗಳು ಸಾಗಾಣಿಕೆ ಆಗುತ್ತಿದ್ದನ್ನು ತಡೆದ ನಮ್ಮ ವಾಹಿನಿ ವರದಿಗಾರರು ಮತ್ತು ಅವರ ಸಂಗಡಿಗರಿಗೆ ಅಭಿನಂದನೆ. ಸ್ಪೆಷಲ್ ರಿಪೋರ್ಟ್ ಬ್ಯೂರೋ ಸುಬ್ಬು, ಬಾಗೇಪಲ್ಲಿ, ಈ ಡಿಜಿಟಲ್ ನ್ಯೂಸ್. ಚಿಂತಾಮಣಿಯಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಂಯುಕ್ತಾಶ್ರಯದಲ್ಲಿ ಮಹಿಳಾ ಸಂಸ್ಕೃತಿ ಉತ್ಸವ ಕಾರ್ಯಕ್ರಮ ನಡೆಯಿತು. ಮಹಿಳೆ ಮಾನವ ಸಂಸ್ಕೃತಿಯ ಮೂಲ ಬೇರು ಹಾಗೂ ಮಾನವ ಸಂಸ್ಕೃತಿಯ ರಾಯಭಾರಿ ಎಂದು ಶಾಸಕ ಎಂ ಕೃಷ್ಣಾರೆಡ್ಡಿ ಅಭಿಪ್ರಾಯಪಟ್ಟರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನಗರದ ಸರ್ಕಾರಿ ಮಹಿಳಾ ಕಾಲೇಜಿನ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಮಹಿಳಾ ಸಾಂಸ್ಕೃತಿಕ ಉತ್ಸವ ಉದ್ಘಾಟಿಸಿ ಮಾತನಾಡಿದ ಅವರು, ನಮ್ಮ ಸಂಸ್ಕಾರವನ್ನು ತೋರಿಸುತ್ತದೆ. ಆದಿಕಾಲದಿಂದಲೂ ವಿಭಿನ್ನ ನಾಗರಿಕತೆಗಳನ್ನು ಕಟ್ಟಿ ಬೆಳೆಸುವಲ್ಲಿ ಮಹಿಳೆಯ ಪಾತ್ರ ಅತ್ಯಂತ ಪ್ರಧಾನವಾದದ್ದು. ಸಂಸ್ಕಾರದ ಗಣಿಯಾಗಿರುವ ಮಹಿಳೆ ಸಮಾಜದಲ್ಲಿ ನೆಮ್ಮದಿ ಸುಖ ಶಾಂತಿಗೆ ಕಾರಣಳಾಗಿದ್ದಾಳೆ. ವಿವಿಧ ಕಾಲಘಟ್ಟಗಳಲ್ಲಿ ಹಲವು ಪಾತ್ರಗಳನ್ನು ನಿರ್ವಹಿಸಿದ ಜೊತೆಗೆ ಅನೇಕ ಪ್ರತಿಭೆಗಳನ್ನು ಹುದುಗಿಸಿಕೊಂಡು ಮುಂದಿನ ಪೀಳಿಗೆಗೆ ಬಳುವಳಿಯಾಗಿ ನೀಡುತ್ತಿದ್ದಾಳೆ ಎಂದರು. ಮಹಿಳಾ ಸಾಂಸ್ಕೃತಿಕ ಉತ್ಸವ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಸಹಾಯಕ ನೀಡಿರ್ತಕ್ಕಂಥ ಎಲ್ಲ ಕಲಾವಿದರೆ ಇವತ್ತು ನಿಜವಾಗಲೂ ಕೂಡ, ಯಾಕೆಂದರೆ ನಾವು ನಿಜವಾಗಲೂ ಬೇರೆ ದೇಶಗಳಿಗೆ ಹೋದಾಗ ನಮಗೆ ಪರಿಚಯ ಇಲ್ಲ ಅಂತ ಹೇಳಿದ್ರು ಕೂಡ ಇಂಗ್ಲೀಷ್ನವರು ಹಲೋ ಅಂತಾರೆ, ಆದರೆ ನಮ್ಮಲ್ಲಿ ನಾವು ನೋಡಿದ್ರೂ ಕೂಡ ಮಾತನಾಡೋದಿಲ್ಲ. ಆದರೆ ಪ್ರತಿಯೊಬ್ಬರು ಕೂಡ ಪ್ರತಿ ಸಂದರ್ಭದಲ್ಲಿ ಕೂಡ ನಮಗೆ ಪರಿಚಯ ಇರಲಿ ಇಲ್ದಿರ ಇರಲಿ ಹಲೋ ಅನ್ಬೇಕು, ನಮಸ್ಕಾರ ಅನ್ಬೇಕು. ನಮಸ್ಕಾರ ಅಂದರೆ ಅದು ಒಳ್ಳೆ ಸಂಸ್ಕಾರ. ಹಾಗಾಗಿ ಇವತ್ತು ನಮಗೆ ಎಲ್ಲವನ್ನೂ ಕೂಡ ನಮ್ಮ ರಾಜ್ಯದಲ್ಲಿ ಎಲ್ಲ ಸಂಪತ್ತುಗಳನ್ನು ಕೂಡ ನಾವು ಹೊಂದಿದ್ದೇವೆ. ಆದರೆ ಈ ಸಾಂಸ್ಕೃತಿಕ ಒಂದು ಸಂಸ್ಕೃತಿ ಅನ್ನುವಂಥದ್ದು ಕೂಡ ಶತಮಾನಗಳು ಕೂಡ ಉಳಿಬೇಕು. ಅಂದರೆ ಮುಂದಿನ ನೆಕ್ಸ್ಟ್ ಜನ್ರೇಷನ್ಗೆ ನಮಗೇನು ಇಟ್ಟಿದ್ದೀರಾ ನೀವು ಅಂತ ಹೇಳಿದ್ರೆ, ನಾವು ಈ ನಮ್ಮ ಒಂದು ಸಾಂಸ್ಕೃತಿಕವಾಗಿ ಅನೇಕ ವಿಚಾರಗಳನ್ನು ನಿಮ್ಗೆ ಇಟ್ಟಿದ್ದೀವಿ ಅಂತ ನೆಕ್ಸ್ಟ್ ಮುಂದಿನ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬಂದಿದ್ದ ಮಹಿಳಾ ಡೋಳು ಕುಣಿತ, ಮಹಿಳಾ ವೀರಗಾಸೆ ನೃತ್ಯ, ಮಹಿಳಾ ಕಂಸಾಳೆ ನೃತ್ಯ, ಮಹಿಳಾ ತಮಟೆ, ಪಟಾ ಕುಣಿತ, ಕೋಲಾಟ, ಕಳಸ ನೃತ್ಯ, ಅರೆವಾದ್ಯ, ಲಂಬಾತ ಗಣಿ ನೃತ್ಯ, ಶಾಸ್ತ್ರೀಯ ನೃತ್ಯ ರೂಪಕ, ರಾಮಾಯಣ ದರ್ಶನ ನೃತ್ಯ ರೂಪಕ, ತತ್ವಪದ ಮತ್ತು ಭಕ್ತಿ ಗೀತೆಗಳ ಗಾಯನ, ಶಾಸ್ತ್ರೀಯ ಸಂಗೀತ, ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಜಾನಪದ ನೃತ್ಯ, ತೊಗಲು ಗೊಂಬೆ ಆಟದ ತಂಡಗಳು ಪ್ರೇಕ್ಷಕರಿಗೆ ಉತ್ತಮ ಮನರಂಜನೆ ನೀಡಿದವು. ವೆಂಕಟ ಚಲಪತಿ, ಈ ಡಿಜಿಟಲ್ ನ್ಯೂಸ್, ಚಿಂತಾಮಣಿ. ತುಮಕೂರಿನ ರಾಮಕೃಷ್ಣ ಆಶ್ರಮದಲ್ಲಿ ಇದೇ ತಿಂಗಳು 24 ಮತ್ತು 25 ಮತ್ತು 27 ವಾರ್ಷಿಕೋತ್ಸವ ಕಾರ್ಯಕ್ರಮ ನಡೆಯಲಿದೆ ಎಂದು ಅಧ್ಯಕ್ಷ ಸ್ವಾಮಿ ವೀರೇಶಾನಂದ ಸರಸ್ವತಿರವರು ತಿಳಿಸಿದರು. ತುಮಕೂರಿನ ರಾಮಕೃಷ್ಣ ಆಶ್ರಮವು ಹಲವಾರು ಕಾರ್ಯಕ್ರಮಗಳ ಮೂಲಕ ಮಾನವೀಯವಾಗಿ ಸ್ಪಂದಿಸುತ್ತಾ ಬಂದಿದ್ದು ಇದೀಗ ತನ್ನ 27ನೇ ವಾರ್ಷಿಕೋತ್ಸವವನ್ನ ಆಚರಿಸಲು ಸಜ್ಜಾಗಿದೆ ಎಂದು ಆಶ್ರಮದ ಅಧ್ಯಕ್ಷರಾದ ಸ್ವಾಮಿ ವೀರೇಶಾನಂದ ಸರಸ್ವತಿ ಸ್ವಾಮೀಜಿ ತಿಳಿಸಿದರು. ಅವರು ಆಶ್ರಮದಲ್ಲಿ ಏರ್ಪಾಡಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಇದೇ ತಿಂಗಳ 24 ಹಾಗೂ 25ರಂದು ಆಶ್ರಮದ ವಾರ್ಷಿಕೋತ್ಸವ ಕಾರ್ಯಕ್ರಮಗಳು ನೆರವೇರಲಿವೆ. ಜನವರಿ 24ರಂದು ಶುಕ್ರವಾರ ಬೆಳಗ್ಗೆ 9:30 ಶ್ರೀ ಮಾತೆ ಶ್ರೀ ಶಾರದಾ ದೇವಿಯವರ 167ನೇ ಜನ್ಮದಿನೋತ್ಸವದ ಅಂಗವಾಗಿ ನೆರವೇರಲಿರುವ ಜೀವಂತ ದುರ್ಗಾ ಪೂಜೆ ಕಾರ್ಯಕ್ರಮವನ್ನ ಕರ್ನಾಟಕ ಮುಜರಾಯಿ ಇಲಾಖೆಯ ಸಚಿವ ಶ್ರೀ ಕೋಟಾ ಶ್ರೀನಿವಾಸ ಪೂಜಾರಿರವರು ಉದ್ಘಾಟಿಸಲಿದ್ದು, ಬೆಂಗಳೂರು ರಾಮಕೃಷ್ಣ ಮಠದ ಪೂಜ್ಯ ಸ್ವಾಮೀಜಿ ಮಂಗಳಾನಂದನಾಥಜಿ ಅವರು ದಿವ್ಯ ಸಾನ್ನಿಧ್ಯವನ್ನ ವಹಿಸುವರು. ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವ ಜೆಸಿ ಮಾಧುಸ್ವಾಮಿ, ತುಮಕೂರಿನ ಜಿಲ್ಲಾಧಿಕಾರಿ ಡಾಕ್ಟರ್ ರಾಕೇಶ್ ಕುಮಾರ್, ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳಾದ ಡಾಕ್ಟರ್ ಶಿವಣ್ಣನವರು, ಬೆಂಗಳೂರಿನ ಜಿಡಿಎ ಫೌಂಡೇಶನ್ನ ಮ್ಯಾನೇಜಿಂಗ್ ಟ್ರಸ್ಟ್ಗಳಾದ ಡಾಕ್ಟರ್ ಅರ್ಚನಾ ಸುರಾನಾರವರು ಹಾಗೂ ಬೆಂಗಳೂರಿನ ಶ್ರೀ ರಾಮಕೃಷ್ಣ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ನಾರಾಯಣರವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವರು. ಸ್ವಾಮಿ ವಿವೇಕಾನಂದರು ಪ್ರತಿಪಾದಿಸಿದ ಜೀವನದಲ್ಲಿ ಶಿವನನ್ನ ಕಂಡು ಆರಾಧಿಸು ಎಂಬ ಹಿತೋಕ್ತಿಯನ್ನ ಆಧರಿಸಿ ಜೀವಂತ ದುರ್ಗಾ ಪೂಜಾ ಕಾರ್ಯಕ್ರಮದಲ್ಲಿ ತುಮಕೂರು ನಗರದ ಕೊಳಗೇರಿಗಳಲ್ಲಿ ವಾಸ ಮಾಡುವ, ರಸ್ತೆಯಲ್ಲಿ ಭಿಕ್ಷೆ ಎತ್ತುವ ಸುಮಾರು 800 ಅಶಕ್ತ ದೀನ ದಲಿತ ದುರ್ಬಲ ತಾಯಂದಿರನ್ನ ಆಶ್ರಮಕ್ಕೆ ವೇದಘೋಷ ಮತ್ತು ಪೂರ್ಣಕುಂಭದೊಂದಿಗೆ ಸ್ವಾಗತಿಸಿ ಅವರುಗಳನ್ನ ಸಾಕ್ಷಾತ್ ಶ್ರೀ ಶಾರದಾದೇವಿ ಎಂದೇ ವಿದ್ಯುಕ್ತವಾಗಿ ಪೂಜಿಸಿ ಅನ್ನದಾನ, ವಸ್ತುದಾನ, ಧಾನ್ಯ ದಾನಗಳಿಂದ ಸತ್ಕರಿಸಲಾಗುವುದು ಎಂದರು. ತುಮಕೂರಿನ ರಾಮಕೃಷ್ಣ ವಿವೇಕಾನಂದ ಆಶ್ರಮ ತನ್ನ 27ನೆಯ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಸಜ್ಜಾಗಿದೆ. ಜನವರಿ 24 ಮತ್ತು 25ನೇ ದಿನಾಂಕಗಳಲ್ಲಿ 4 ವಿಶೇಷ ಕಾರ್ಯಕ್ರಮಗಳು ಆಯೋಜನೆಗೊಂಡಿದೆ. 24ನೇ ತಾರೀಕು ಶುಕ್ರವಾರ ಬೆಳಗ್ಗೆ 9:30 12:30 ಶ್ರೀಮಾತೆ ಶ್ರೀ ಶಾರದಾದೇವಿಯವರ ಜನ್ಮದಿನೋತ್ಸವದ ಅಂಗವಾಗಿ ಜೀವಂತ ದುರ್ಗಾ ಪೂಜಾ ಕಾರ್ಯಕ್ರಮ ಆಯೋಜನೆಗೊಂಡಿದೆ. ಸುಮಾರು 200 ಜನ ತಾಯಂದಿರು, ಕೊಳಗೇರಿಗಳಲ್ಲಿ ವಾಸ ಮಾಡ್ತಕ್ಕಂಥವರು, ರಸ್ತೆಗಳಲ್ಲಿ ಭಿಕ್ಷೆ ಇರ್ತಕ್ಕಂಥ ಅಶಕ್ತ ತಾಯಂದಿರನ್ನು ಆಶ್ರಮಕ್ಕೆ ಆಹ್ವಾನ ಮಾಡಿ ಪೂರ್ಣಕುಂಭ ಸ್ವಾಗತ ನೀಡಿ ವೇದ ಘೋಷದೊಂದಿಗೆ ಅವರನ್ನು ಮೆರವಣಿಗೆಯಲ್ಲಿ ಕರ್ಕೊಂಡು ಬರ್ತೇವೆ.
ಅವರನ್ನು ಸಾಕ್ಷಾತ್ ಶಾರದಾ ಮಾತೆಯಿಂದ ವಿದ್ಯುಕ್ತವಾಗಿ ಪೂಜಿಸಿ ಅನ್ನದಾನ ಧಾನ್ಯದಾನ ವಸ್ತ್ರದಾನಗಳಿಂದ ಅವರನ್ನು ಸತ್ಕರಿಸಲಾಗುತ್ತೆ. ಸ್ವಾಮಿ ವಿವೇಕಾನಂದರು ಪ್ರತಿಪಾದಿಸಿದ ಹಾಗೆ ಜೀವನದಲ್ಲಿ ಶಿವನನ್ನು ಕಂಡು ಆರಾಧಿಸುವ ಒಂದು ವಿಶಿಷ್ಟವಾದ ಪ್ರಯೋಗ ಇದಾಗಿದೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕರ್ನಾಟಕ ರಾಜ್ಯದ ಮುಜರಾಯಿ ಇಲಾಖೆಯ ಸಚಿವರಾದ ಶ್ರೀ ಕೋಟ ಶ್ರೀನಿವಾಸ ಪೂಜಾರಿಯವರು ನಿರ್ವಹಿಸಲಿದ್ದು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಮಾಧುಸ್ವಾಮಿಯವರು, ತುಮಕೂರಿನ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ರಾಕೇಶ್ ಕುಮಾರ್ ಅವರು, ಇನ್ನಿತರ ಗಣ್ಯಮಾನ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾ ಇದ್ದಾರೆ. ಸುಮಾರು 200 ತಾಯಂದಿರಿಗೆ ಜೀವಂತ ದುರ್ಗಾ ಪೂಜಾ ನೆರವೇರುತ್ತಿದೆ. ಅಂದು ಸಂಜೆ 24ನೇ ತಾರೀಕು ಶುಕ್ರವಾರ ಗಮಕ ಕಾರ್ಯಕ್ರಮ ಇದೆ. ಭಗವಾನ್ ಶ್ರೀರಾಮಕೃಷ್ಣರ ಜೀವನ ಚರಿತ್ರೆಯನ್ನು ಆಧರಿಸಿದಂತಹ ಗಮಕವನ್ನು ಮೈಸೂರಿನ ಸುಪ್ರಸಿದ್ಧ ಕಲಾವಿದರಾದ ತಾಯಿ. ಸುದ್ದಿಗೋಷ್ಠಿಯಲ್ಲಿ ಜಿಸಿ ಗಂಗಯ್ಯ, ಹನುಮಯ್ಯ, ವೈಎಂ ರೆಡ್ಡಿ, ಕರುಣಾಕರ್ ಮತ್ತಿತರರು ಪಾಲ್ಗೊಂಡಿದ್ದರು. ಮನುಷ್ಯನನ್ನು ನಿಕೃಷ್ಟವಾಗಿ ಕಾಣುವ ಪದ್ಧತಿ ಇಟ್ಟುಕೊಂಡು ಯಾವ ಹಿಂದುತ್ವವನ್ನು ಪ್ರತಿಪಾದಿಸಲು ಹೊರಟಿದ್ದೀರಿ ಎಂದು ಚಿಂತಕ ಮಹೇಂದ್ರ ಕುಮಾರ್ ತುಮಕೂರಿನಲ್ಲಿ ಪ್ರಶ್ನಿಸಿದರು. ಮನುಷ್ಯನನ್ನ ನಿಕೃಷ್ಟವಾಗಿ ಕಾಣುವ ಪದ್ಧತಿಯನ್ನ ಇಟ್ಟುಕೊಂಡು ಯಾವ ಹಿಂದುತ್ವವನ್ನ ಪ್ರತಿಪಾದಿಸಲು ಹೊರಟಿದ್ದೀರಿ? ಯಾವ ಆಧಾರದ ಮೇಲೆ ಸಮಾಜವನ್ನ ಒಡೆಯುತ್ತಿದ್ದೀರಿ? ಒಟ್ಟಾಗಿ ದೇಶವನ್ನ ಕಟ್ಟೋಣ ಎಂದು ಚಿಂತಕ ಮಹೇಂದ್ರ ಕುಮಾರ್ ಹೇಳಿದರು. ತುಮಕೂರಿನ ವೀರಸಾಗರ ಬಳಿ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಸಿಎಎ ಮತ್ತು ಎನ್ಆರ್ಸಿ ವಿರೋಧಿಸಿ ಹಮ್ಮಿಕೊಂಡಿದ್ದ ಸಭೆಯಲ್ಲಿ ಮಾತನಾಡಿದ ಅವರು, ದಲಿತರನ್ನ ದೇವಸ್ಥಾನಕ್ಕೆ ಬಿಟ್ಟುಕೊಳ್ಳಲು ಆಗದ ಹಿಂದುತ್ವವನ್ನ ನಾವು ಒಪ್ಪಬೇಕೆ? ಯಾವ ಹಿಂದುತ್ವದ ಆಧಾರದ ಮೇಲೆ ರಾಷ್ಟ್ರಪ್ರೇಮವನ್ನ ಪ್ರತಿಪಾದಿಸುತ್ತಿದ್ದೀರಿ? ಇಂತಹವರಿಂದ ದೇಶವನ್ನ ಕಾಪಾಡಿಕೊಳ್ಳಬೇಕಿದೆ ಎಂದರು. ರಾಜಕೀಯ ಪಕ್ಷಗಳು ಸ್ವಾರ್ಥಕ್ಕಾಗಿ ಸಮುದಾಯವನ್ನ ಒಡೆಯುತ್ತಾರೆ. ಸಮಾಜವನ್ನ ಕಟ್ಟಲು ಪಕ್ಷವನ್ನ ಬಿಟ್ಟು ಒಂದಾಗಬೇಕಿದೆ. ದೇಶ ನನ್ನದು ಎನ್ನುವ ಭಾವನೆಯನ್ನ ಕರೆಯಬೇಕಿದೆ. ಹಿಂದೂ ಮುಸ್ಲಿಮರ ನಡುವೆ ಇರುವ ಗೋಡೆಯನ್ನ ಒಡೆದು ದೇಶವನ್ನ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಎಲ್ಲರೂ ಚಿಂತನೆ ಮಾಡಬೇಕಿದ್ದು, ಕಿಡಿಕಿಡಿಗಳಿಂದ ದೇಶವನ್ನ ರಕ್ಷಿಸಿಕೊಳ್ಳಬೇಕಿದೆ ಎಂದು ಕರೆ ನೀಡಿದರು. ದೇಶದ ಮೂಲ ನಿವಾಸಿಗಳು ಮುಸ್ಲಿಮರಾಗಿದ್ದಾರೆ. ಇದಕ್ಕೆ ಬ್ರಾಹ್ಮಣ್ಯ ಕಾರಣ. ದೇಶದಲ್ಲಿ ಬ್ರಾಹ್ಮಣರ ಸ್ವಾರ್ಥದಿಂದ ಸಮಾಜವನ್ನ ಒಡೆದಿದ್ದೀರಿ. ನೀವು ಬದಲಾಗದೆ ಇರುವುದರಿಂದ ಮುಸ್ಲಿಮರಾದರೂ ದಲಿತರು ಹಿಂದುತ್ವ ಎಂದರೆ ಅಂಬೇಡ್ಕರ್ ಅವರಿಗೆ ದ್ರೋಹ ಬಗೆದಂತೆ. ಆರ್ಎಸ್ಎಸ್ ಹೇಳುವ ಹಿಂದುತ್ವ ಈ ನೆಲಕ್ಕೆ ದ್ರೋಹ ಬಗೆದಂತೆ. ದಲಿತ ಯುವಕರು ಈ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕು ಎಂದರು. ದಲಿತ ಹೋರಾಟಗಾರ ಭಾಸ್ಕರ್ ಪ್ರಸಾದ್ ಮಾತನಾಡಿ, ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಜಿಲ್ಲೆಯಾದ್ಯಂತ ಸಿಎಎ, ಎನ್ಆರ್ಸಿ ಮತ್ತು ಎನ್ಪಿಆರ್ ವಿರುದ್ಧ ಏನು ಒಂದು ಹೋರಾಟ ಮತ್ತು ಅರಿವು ಕಾರ್ಯವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಜನಾಂಗದವರು ಭಾಗವಹಿಸಿ ತನ್ನ ಈ ಅರಿವು ಕಾರ್ಯಕ್ರಮವನ್ನು ಅದರ ಜೊತೆ ಈ ಹೋರಾಟ ಸಹ ಒಂದು ಮಾಡ್ತಾಯಿದ್ವಿ. ಈ ಇದರ ವಿರುದ್ಧ ನಾವು ಯಾಕೆ ಈ ಥರ ಮಾಡಿದ್ವಿ, ಇಡೀ ದೇಶದಲ್ಲಿ ಇವತ್ತು ಒಂದು ಸಿಎ ಮತ್ತು ಎನ್ಆರ್ಸಿ ವಿರುದ್ಧ ಏನು ಒರಿತಾ ಇದೆ ರಾಜ್ಯ, ಇದು ದೇಶ ಒರಿತಾ ಇದೆ. ಇದರ ಬಗ್ಗೆ BJP ಸರ್ಕಾರವರು ತಕ್ಷಣ ಇದು ಹಿಂಪಡ್ಕೋಬೇಕು. ಯಾಕಂದರೆ ಇವತ್ತು ನಮ್ಮ ದೇಶದ ಆರ್ಥಿಕ ಸ್ಥಿತಿ ದಿನ ಬೈ ದಿನ ಕುಸಿತಾ ಇದೆ. ಈ ಕುಸಿಯೋದನ್ನು ಅವರು ತಕ್ಷಣ ಇದನ್ನು ತಡ ಮಾಡಿ, ಇಲ್ಲ ಅಂದರೆ ಅವರು ಬೇಕು ಅಂತ ಹೇಳಿ ಈ ನಮ್ಮ ದೇಶದ ಆರ್ಥಿಕ ಸ್ಥಿತಿ ಕುಸಿಯೋಕೆ ಮಾಡ್ತಾಯಿದ್ದಾರೆ. ಇದರ ಬಗ್ಗೆ ಗಮನ ಕೊಡೋಕ್ಕೆ ಇವೆಲ್ಲ ಸಾರ್ವಜನಿಕರಿಗೆ ಸೇರೋದು ಕಾರಣ ಏನಂದರೆ, ನಾವೆಲ್ಲರೂ ಒಂದು ಹೋರಾಟದ ಮುಖಾಂತರ ತಮ್ಮನ್ನು ಮನವಿ ಮಾಡ್ತಾಯಿದ್ವಿ. 22ನೇ ತಾರೀಕು ಏನು ಸುಪ್ರೀಂ ಕೋರ್ಟಲ್ಲಿ ಒಂದು ತೀರ್ಪು ಇದೆ, ಅದನ್ನು ಕಾಯ್ತಾ ಇದ್ವಿ. ಅವತ್ತೇನಾದರೂ ನೀವು ಸರಿಯಾದ ರೀತಿ ತೀರ್ಪು ಬಂದಿಲ್ಲ ಅಂದರೆ ನಾವು ಮತ್ತೆ ಈ ಹೋರಾಟವನ್ನು ಉಗ್ರವಾಗಿ ನಾವು ಹಮ್ಮಿಕೊಳ್ತೀವಿ ಅಂತ ಇವತ್ತು ಎಲ್ಲರೂ ಸೇರಿದ್ವಿ. ನಾವು ಇವತ್ತು ಅದೇ ಮೆಸೇಜನ್ನು ನಾವು ಫಾರ್ವರ್ಡ್ ಮಾಡ್ತಾಯಿದ್ವಿ ಎಲ್ಲರಿಗೆ. ಇದರ ಬಗ್ಗೆ ಕೇಂದ್ರ ಸರ್ಕಾರ ತಕ್ಷಣ ಗಮನ ತಗೋಬೇಕು, ಇಲ್ಲದಿದ್ದರೆ ಮುಂದಿನ ದಿವಸಗಳಲ್ಲಿ ಗಾಂಧಿತ್ವದಿಂದಾಗಲಿ ಶಾಂತಿಯಾಗಿ ಕ್ರಾಂತಿಯಾಗಲಿ ಎಲ್ಲ ರೀತಿಯಿಂದ ನಾವು ಹೋರಾಟವನ್ನು ಹಮ್ಮಿಕೊಳ್ತೀವಿ ಅಂತ ನಾವು ಇವತ್ತು ಹೇಳಕ್ಕೆ ಇಷ್ಟಪಡ್ತೀವಿ. ಸಿಎಎ ಹಾಗೂ ಎನ್ಆರ್ಸಿಯಿಂದ ಅಸ್ಸಾಂನಲ್ಲಿ ಮಾಜಿ ಮುಖ್ಯಮಂತ್ರಿ ಸೈನಿಕರು ಡಿಟೆಕ್ಷನ್ ಕ್ಯಾಂಪ್ನಲ್ಲಿದ್ದಾರೆ. ಈ ದೇಶದ ಮಾಜಿ ರಾಷ್ಟ್ರಪತಿಯ ಕುಟುಂಬವು ಜೈಲಿನಲ್ಲಿದೆ. ಅಂತಹ ಕರಾಳ ಕಾನೂನು ಇದಾಗಿದೆ. ಈ ದೇಶವನ್ನ ಕಟ್ಟಿದ್ದು ಇಲ್ಲಿನ ಮೂಲ ನಿವಾಸಿಗಳೇ ಹೊರತು ಅನ್ನಕ್ಕಾಗಿ ವಲಸೆ ಬಂದ ಗುಲಾಮರಲ್ಲ. ಮಧ್ಯ ಏಷ್ಯಾದಿಂದ ವಲಸೆ ಬಂದವರು ಎಂದು ದೇಶದ ಮೂಲ ನಿವಾಸಿಗಳ ಪೌರತ್ವದ ಬಗ್ಗೆ ಪ್ರಶ್ನಿಸುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ತಾಯಿಯಾಗಿ ನಾವೆಲ್ಲರೂ ಭಾರತವನ್ನು ಪ್ರೀತಿಸಬೇಕು. ಭಾರತ್ ಮಾತೆ ಅಂತಕ್ಕಂಥ ಕಾನ್ಸೆಪ್ಟ್ ವಿಚಾರ ಹೇಗೆ ಹುಟ್ಕೊಳ್ತು ಅನ್ನೋದು ಗೊತ್ತಾ? ಸುಭಾಷ್ ಚಂದ್ರ ಬೋಸ್ ಯುದ್ಧ ಬ್ರಿಟಿಷರೊಂದಿಗೆ ಯುದ್ಧ ಮಾಡೋದಕ್ಕೆ ಸೈನ್ಯವನ್ನ ಕಟ್ತಾರೆ. ಅವರು ಸೈನ್ಯವನ್ನ ಕಟ್ಟುವ ಸಂದರ್ಭದಲ್ಲಿ ಒಂದು ಮನೆಯಲ್ಲಿ ಒಬ್ಬ ವೃದ್ಧ ತಾಯಿ ಕಣ್ಣೀರ್ ಹಾಕ್ತಾ ಇರ್ತಾಳೆ. ಆಗಕ್ಕೆ ಇವರು ಕೇಳ್ತಾರೆ, ಯಾಕಮ್ಮ ಕಣ್ಣೀರ್ ಹಾಕ್ತಾ ಇದೆಯಾ? ನಿಮ್ಗೆಲ್ಲರೂ ಹಣ ಕೊಡ್ತಾ ಇದ್ದಾರೆ, ನಿಮ್ಮ ಯುದ್ಧಕ್ಕೆ ಎಲ್ಲವೂ ಸಹಾಯ ಮಾಡ್ತಾ ಇದ್ದಾರೆ, ನನ್ನ ಕೈಲಿ ಏನೂ ಇಲ್ಲವಲ್ಲ ಅಂತ ಆಕೆ ಕಣ್ಣೀರ್ ಹಾಕ್ತಾಳೆ. ಮುಸ್ಲಿಂ ಮಹಿಳೆ, ವೃದ್ಧ ಮಹಿಳೆ. ಆಗ ಇವರು ಹೇಳ್ತಾರೆ, ನಿನ್ನ ಮಗನ ನನ್ನೊಂದಿಗೆ ಕಳಿಸ್ಕೊಡು ದೇಶ ಸೇವೆ ಮಾಡೋದಕ್ಕೆ ಅಂತ. ಆಕೆ ಖುಷಿಯಿಂದ ತನ್ನ ಮಗನನ್ನ ಸುಭಾಷ್ ಚಂದ್ರ ಬೋಸ್ ಒಟ್ಟಿಗೆ ಕಳಿಸ್ಕೊಡ್ತಾಳೆ.
ಸುಭಾಷ್ ಚಂದ್ರ 1945. ಕಾರ್ಯಕ್ರಮದಲ್ಲಿ ಚಿಂತಕ ಹರ ಮಹೇಶ್ ಅಜಯ್ ಮಂಜುನಾಥ್ ಮಾತನಾಡಿ, ಕಾರ್ಯಕ್ರಮದಲ್ಲಿ ಮುಖಂಡರಾದ ಮೌಲಾನಾ ಶಬೀರ್ ಸಾಬ್, ಮೌಲಾನಾ ಜಿಯಾವುರ್ ರೆಹಮಾನ್ ಸಾಬ್, ವಕೀಲರಾದ ಮೊಹಮ್ಮದ್ ಅಧ್ಯಕ್ಷ ಹನೀಫುಲ್ಲಾ ಸಾಬ್ ಸೇರಿದಂತೆ ಇತರರು ಇದ್ದರು. ತುಮಕೂರಿನಲ್ಲಿ ಛಲವಾದಿ ಮಹಾಸಭಾ ವತಿಯಿಂದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು. ಜಾತಿಗೆ ಸೀಮಿತವಾಗಿರುವುದು ಕಷ್ಟ, ಆದರೂ ಜಾತಿಗೆ ಸೀಮಿತಗೊಳಿಸುತ್ತಾರೆ ಎಂದು ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅಭಿಪ್ರಾಯಪಟ್ಟರು. ತುಮಕೂರಿನ ಗುಬ್ಬಿವೀರಣ ಕಲಾಕ್ಷೇತ್ರದಲ್ಲಿ ತುಮಕೂರು ಛಲವಾದಿ ಮಹಾಸಭಾ ವತಿಯಿಂದ ಹಮ್ಮಿಕೊಂಡಿದ್ದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹಾಗೂ ಸಾಧಕರಿಗೆ ಸನ್ಮಾನ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಒಂದೇ ಜಾತಿ ಸಮುದಾಯಕ್ಕೆ ಸೀಮಿತವಾಗಬಾರದು ಎಂದು ಛಲವಾದಿ ಸಮುದಾಯ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿಲ್ಲ. ಜಾತಿ ವ್ಯವಸ್ಥೆಯಲ್ಲಿ ಜಾತಿಗೆ ಸೀಮಿತಗೊಳಿಸುವುದು ರಾಜಕಾರಣವೂ ಹೊರತಾಗಿಲ್ಲ ಎಂದು ಹೇಳಿದರು. ಯಾವುದೇ ದೇಶದಲ್ಲಿಯೂ ಇಲ್ಲದ ವರ್ಣ ವ್ಯವಸ್ಥೆ ಭಾರತದಲ್ಲಿದೆ. ಎಷ್ಟೇ ಪ್ರತಿಭಾವಂತನಾದರೂ ಜಾತಿಗೆ ಸೀಮಿತಗೊಳಿಸುವುದು ದೇಶದ ದುರದೃಷ್ಟ. ಈ ನಿಟ್ಟಿನಲ್ಲಿ ಬುದ್ಧ, ಬಸವ, ಅಂಬೇಡ್ಕರ್ ಸಮಾನತೆಯನ್ನ ತರಲು ಹೋರಾಡಿದರೂ ಯಾವುದೇ ಯಶಸ್ಸು ಸಿಗಲಿಲ್ಲ. ಗಾಂಧಿ ದೇವರ ಮಕ್ಕಳು ಎಂದು ಸಂವಿಧಾನದಿಂದಲೂ ನಮಗೆ ಸಾಮಾಜಿಕ ಸಮಾನತೆ ಸಿಗಲಿಲ್ಲ ಎಂದು ಹೇಳಿದರು. ಛಲವಾದಿ ಸಮುದಾಯ ಗುರುತು ಭದ್ರವಾಗಬೇಕು, ಸಮುದಾಯವನ್ನ ಅಭಿವೃದ್ಧಿ ಪಡಿಸಬೇಕು. ತಮಗೆ ತಟ್ಟಿದ ಅಸ್ಪೃಶ್ಯತೆ ತಮ್ಮ ಮಕ್ಕಳಿಗೆ ಬೇಡ. ಒಳ್ಳೆಯ ವಿದ್ಯಾಭ್ಯಾಸವನ್ನ ನೀಡಿ ಅವರಿಗೆ ಉತ್ತಮ ಭವಿಷ್ಯ ಕಲ್ಪಿಸಬೇಕು, ಸಾಮರ್ಥ್ಯ ನೀಡಬೇಕೆಂದು ಮಕ್ಕಳಿಗೆ ತಿಳಿಸಿದರು. 71 ವರ್ಷದ ನಂತರ ಸಮುದಾಯಕ್ಕೆ ಉಪಮುಖ್ಯಮಂತ್ರಿ ಗಾದಿ ಸಿಕ್ಕಿತು. ದುಡಿಯುವ ವರ್ಗ ಆಳುವ ವರ್ಗವಾಗಬೇಕು, ಮಲಹೊರುವ ಸಮುದಾಯದಿಂದ ಬರುವವರು ಏನಾಗಲು ಸಾಧ್ಯ? ಈ ಸಮುದಾಯಕ್ಕೆ ರಾಜಕೀಯ ಶಕ್ತಿ ಸಿಗುವವರೆಗೆ ಬದಲಾಗಲ್ಲ. ಅನಿಷ್ಟವಾಗಿ ಕಾಣುವ ಸಮಾಜ ಸುಸಂಸ್ಕೃತವೇ. ಶೋಷಿತರು ಶಿಕ್ಷಣದ ಮೂಲಕ ಅಸ್ಪೃಶ್ಯತೆಯಿಂದ ಹೊರಬರಬೇಕು ಎಂದರು. ಸಮಾಜದಲ್ಲಿ ಉತ್ತಮ ಸ್ಥಾನಕ್ಕೆ ಏರುವ ಛಲ ಛಲವಾದಿಗಳಿಗೆ ಬರಬೇಕು. ನಮ್ಮ ಸಮುದಾಯಕ್ಕೆ ಇರುವ ಸಾಂಸ್ಕೃತಿಕ ಸ್ಪರ್ಶ ಬೇರೆ ಯಾವ ಸಮುದಾಯಕ್ಕೂ ಇಲ್ಲ ಎಂದು ಕಲಾವಿದ ಲಕ್ಷ್ಮಣ್ ದಾಸ್ ಹೇಳಿದರು. ಕೆಎಎಸ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಬಂದ್ರಿಹಳ್ಳಿ ರಂಗನಾಥ್, ಎಂ ವಿನೋದಮ್ಮ, ಡಾಕ್ಟರ್ ರವೀಂದ್ರ ಸಾಗರ್, ಡಾಕ್ಟರ್ ಕವಿತಾ ಕೋರ್ವಿ, ಡಾಕ್ಟರ್ ಬಟ್ಲೂರು ತಿಲಕ್ ಚಂದ್ರ, ಡಾಕ್ಟರ್ ಎಂಎನ್ ದಿನೇಶ್ ಅವರಿಗೆ ಸನ್ಮಾನ ಮಾಡಲಾಯಿತು. ಛಲವಾದಿ ಸಮುದಾಯದ ದತ್ತುಮಗ, ರಾಜ್ಯದಲ್ಲಿ ಸಮುದಾಯ ರಾಜಕೀಯ ಧ್ರುವೀಕರಣದ ತಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರದ್ದು. ಗ್ರಾಮಾಂತರ ಕ್ಷೇತ್ರದಲ್ಲಿನ ಅಭಿವೃದ್ಧಿ ಕಾರ್ಯಗಳಿಗೆ ಪರಮೇಶ್ವರ್ ಕಾರಣ. 100 ಕೋಟಿ ಅನುದಾನ ನೀಡಿದ್ದಾರೆ ಎಂದು ಶಾಸಕ ಗೌರಿಶಂಕರ್ ಹೇಳಿದ್ದಾರೆ. ಛಲವಾದಿ ಸಮುದಾಯದವರ ಮೇಲೆ ಪ್ರಹಾರವಾದಾಗ ಸಂಯಮದಿಂದ ನಡೆದುಕೊಂಡರು. ಅವರು ಸಂಘರ್ಷಕ್ಕೆ ಇಳಿಯಲಿಲ್ಲ. ಅಲ್ಟಿಮೇಟ್ಲಿ ನೀವು ಏನಾದ್ರೂ ಮಾಡ್ಕೊಳ್ಳಿ, ನೀವೇನಾದ್ರೂ ಪ್ರತಿಭೆ ಇರಲಿ ನಿಮಗೆ, ನೀವು ಎಷ್ಟೇ ಚೆನ್ನಾಗಿ ವ್ಯಾಸಂಗ ಮಾಡಿ ಓದಿ ಬರೆದು ಬೇಕಾದಂತವರಾಗಿ ಕಡೆಗೆ ಬರೋದಿಲ್ಲಪ್ಪ ಅಂದ್ರೆ ಆ ಜಾತಿಗೆ ತಂದು ನಿಮ್ಮನ್ನ ನಿಲ್ಲಿಸ್ತಾರೆ. ಇದು ದುರ್ದೈವ. ಮೋಸ್ಟ್ ಅನ್ಫಾರ್ಚುನೇಟ್ ಇನ್ ದಿ ಕಂಟ್ರಿ ಈಸ್ ದಿಸ್. ಆದ್ರೆ ಇದು ಹೋಗುತ್ತಾ? ಬಹಳ ಜನ ಪ್ರಯತ್ನ ಮಾಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತೂ ತಮ್ಮ ಇಡೀ ಜೀವನವನ್ನೇ ಅದಕ್ಕಾಗಿ ತ್ಯಾಗ ಮಾಡಿ ಹೋದರು. ಭಗವಾನ್ ಬುದ್ಧರು 2558 ವರ್ಷದ ಹಿಂದೆ ಪ್ರಯತ್ನ ಮಾಡಿದರು ಸಮಾನತೆ ತರಬೇಕು, ಸಮಾಜದಲ್ಲಿ ಯಾವುದು ಜಾತಿ ವ್ಯವಸ್ಥೆ ಅಥವಾ ಯಾವುದೇ ವ್ಯತ್ಯಾಸಗಳು ಮನುಷ್ಯನಿಗಿರಬಾರದು ಅನ್ನೋ ಪ್ರಯತ್ನ ಮಾಡಿದ್ರು, ಆಗಲಿಲ್ಲ. ಕಾರ್ಯಕ್ರಮದಲ್ಲಿ ಉಗ್ರ ನರಸಿಂಹಯ್ಯ, ಸಿದ್ದಲಿಂಗಯ್ಯ, ಗೋವಿಂದರಾಜು, ನಿಧಿ ಕುಮಾರ್, ಹರ್ತಿ ಪತ್ತಿನ ಸಹಕಾರ ಸಂಘದ ಮಾಜಿ ಉಪಾಧ್ಯಕ್ಷರಾದ ಶ್ರೀನಿವಾಸ್ ಹೆಗ್ಗೆರೆ ಕೃಷ್ಣಪ್ಪ, ನೆರಂ ನಾಗರಾಜು, ಟಿಆರ್ ನಾಗರಾಜು, ಬಿಎಸ್ ದಿನೇಶ್, ತಾಲೂಕು ಪಂಚಾಯತಿ ಅಧ್ಯಕ್ಷ ಗಂಗಾಜನಯ್ಯ, ರಂಗದಾಸಪ್ಪ, ಡಾಕ್ಟರ್ ಸಿಎಸ್ ರವೀಂದ್ರ ಸಾಗರ್, ಕವಿತಾ ತೋರ್ವಿ, ಬಟ್ಲೂರು ತಿಲಕ್ ಚಂದ್ರ, ಹುಚ್ಚುಪ್ಪ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಬಾಂಗ್ಲಾದೇಶದಿಂದ ವಲಸೆಯಾಗಿ ಬಂದ ಜನರಿಗೆ ನೆಲೆಯೂರಲು ಅವಕಾಶ ನೀಡಬೇಡಿ ಎಂದು ಶಾಸಕ ಜ್ಯೋತಿ ಗಣೇಶ್ ತುಮಕೂರಿನಲ್ಲಿ ಬೀದಿ ಬೀದಿ ವ್ಯಾಪಾರಿಗಳಿಗೆ ಕರೆ ನೀಡಿದರು. ಬಾಂಗ್ಲಾದೇಶದಿಂದ ಕೋಟ್ಯಾಂತರ ಜನ ಭಾರತಕ್ಕೆ ವಲಸೆಯಾಗಿ ಬಂದಿದ್ದು ಅಂಥವರಿಗೆ ನೆಲೆಯೂರಲು ಅವಕಾಶ ನೀಡಬೇಡಿ ಎಂದು ಬೀದಿ ಬೀದಿ ವ್ಯಾಪಾರಿಗಳಿಗೆ ಶಾಸಕ ಜ್ಯೋತಿ ಗಣೇಶ್ ಕರೆ ನೀಡಿದರು. ತುಮಕೂರಿನ ಕನ್ನಡ ಭವನದಲ್ಲಿ ಜಿಲ್ಲಾ ಬೀದಿ ಬೀದಿ ವ್ಯಾಪಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಸನ್ಮಾನ ಕಾರ್ಯಕ್ರಮ ಉದ್ಘಾಟಿಸಿದರು. ಹೊರದೇಶದಿಂದ ವಲಸೆಯಾಗಿ ಬರುವ ಜನರಿಗೆ ನೀವು ಅವಕಾಶ ನೀಡಿದರೆ ನಿಮಗೆ ಯಾವುದೇ ಸೌಲಭ್ಯಗಳು ದೊರೆಯುವುದಿಲ್ಲ, ಆದ್ದರಿಂದ ಅವರ ಬಗ್ಗೆ ಎಚ್ಚರ ವಹಿಸಿ ಎಂದು ಶಾಸಕರು ಸಲಹೆ ನೀಡಿದರು. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಆದ್ಯತೆ ನೀಡಿ ಎಂದು ಶಾಸಕರು ಮನವಿ ಮಾಡಿದರು. ಭಾರತ ದೇಶ ಎಲ್ಲಾ ಜಾತಿ ಹಿಂದೂಸ್ತಾನ್ ಇಂಡಿಯಾ ಅಂದ್ರೆ ಏನು, ಹಿಂದೂಗಳ ರಾಜ್ಯ ಅಲ್ಲ. ಇಲ್ಲಿರುವಂತ ಹಿಂದೂಗಳು, ಮುಸಲ್ಮಾನರು, ಸಿಖ್ರು, ಕ್ರೈಸ್ತರುಗಳು, ಪಾರ್ಸಿಗಳು, ಎಷ್ಟು ಇದಾವೋ ಧರ್ಮಗಳು ಎಲ್ಲರೂ ಸೇರಿರುವಂತದ್ದೇ ಇದು ಇಂಡಿಯಾ, ಹಿಂದೂಸ್ತಾನ್ ಅನ್ನೋದು. ಹಿಂದೂ ರಾಷ್ಟ್ರ ಅಂತ ದಯವಿಟ್ಟು ಯಾರ ಬೇರೆ ದೇಶದಿಂದ ಬರುವಂತವ್ರನ್ನೆಲ್ಲ ಹೊಲಿಸಿದ್ರನ್ನೆಲ್ಲ ನಾವಿಲ್ಲೆಲ್ಲರೂ ಕೂಡಾಕೊಂಡು ಅವ್ರನ್ನೆಲ್ಲ ನಾವು ಅವ್ರಿಗೆ ಅನ್ನ ಹಾಕೊಂಡು ಕೂತ್ಕೊಂಡ್ರೆ ನಿಮಗೆ ಬೇಕು ಬರಬೇಕಾದಂಥ ಅನುದಾನ ಅವ್ರಿಗೆ ಹೋಗ್ತದೆ. ದಯವಿಟ್ಟು ಅದರಲ್ಲಿ ನಾವು ಸ್ಟ್ರಿಕ್ಟ್ ಆಗಿರಲಿಲ್ಲ ಅಂದರೆ ಅದು ಕೋಟ್ಯಾಂತರ ಜನ ಬಂದವರ ಬಾಂಗ್ಲಾದೇಶಿಂದ, ನಾನು ಏನು ಬಂದವರಂತ ಗೊತ್ತಿಲ್ಲ.
ಅಲ್ಲೇನಾರ ಹೊಡೆದು ಹೊಡೆದು ಹೊಡೆಸಿದ್ರೆ ಆಯ್ತು ನಾವು ಸೇರಿಸ್ಕೊಳ್ಳೋಣ. ಅಲ್ಲಿ ಅಲ್ಲಿಂದ ಚೆನ್ನಾಗಿರೋ ಇಲ್ಲೂ ಬಂದು ನಮ್ದೆಲ್ಲ ನಿಮ್ಮ ಅನ್ನ ಅವ್ರು ಕಿತ್ಕೊಂಡು ತಿಂದ್ರೆ ಹೆಡ್ಜನ್ಗೂ ಸಾಕಾಗ್ತದೆ. ದೇಶ ಸುಮಾರು 4.5 ಕೋಟಿ ಜನ ಇದ್ದಾರೆ ಅಂತ ಸರ್ ಮೇಡಮ್ ಸ್ಟ್ಯಾಟಿಸ್ಟಿಕ್ಸ್, 4.5 ಕೋಟಿ ಆಸ್ಟ್ರೇಲಿಯಾ ಪಾಪ್ಯುಲೇಷನ್ ಎರಡರಷ್ಟು. ನೀವು ಎಲ್ಲಿ ಸಾಕಾಗ್ತದೆ ಬರೋ ದಿವಸಗಳಲ್ಲಿ? ಶಿಸ್ತು ಹಾಕಾಗಲ್ಲ, ಅದ್ರೊಳಗೆ ಯಾರನ್ನ ಟೆರರಿಸ್ಟ್ಗಳು ಸೇರ್ಕೊಂಡ್ರೆ ಏನು ಮಾಡ್ತೀರಾ? ಎಲ್ಲಂದ್ರೆ ಬಾಂಬ್ ಇಟ್ಟು ಸಾಯಿಸ್ತಾರೆ. ಇವೆಲ್ಲ ಬರ್ತಾ ಬರ್ತಾ ಪ್ರಾಬ್ಲಮ್ ಏನೇನಾಗ್ತದೆ ನಿಮ್ಗೆ ಅರ್ಥ ಆಗೋದಿಲ್ಲ. ಆದ್ದರಿಂದ ನಮ್ಮ ದೇಶದಲ್ಲಿರುವಂಥ ಎಲ್ಲ ಧರ್ಮಗಳು, ನಾವೆಲ್ಲ ಭಾರತೀಯರೇ, ದಯವಿಟ್ಟು ಹೊರ ದೇಶದಿಂದ ಬರೋವಂಥವ್ರನ್ನ ದಯವಿಟ್ಟು, ನಿಮ್ಮ ಬೀದಿ ವ್ಯಾಪಾರಗಳಾಗಿ ಬರ್ತಾರೋ ಹೆಂಗೆ ಬರ್ತಾರೋ ದಯವಿಟ್ಟು ನೀವು ಅಂಥವ್ರನ್ನ ಪೊಲೀಸ್ಗೆ ಇನ್ಫಾರ್ಮೇಷನ್ ಕೊಡಬೇಕಾಗ್ತದೆ. ಇಲ್ಲಾಂದರೆ ನಮಗೆ ಸುವ್ಯವಸ್ಥೆ ಸೆಕ್ಯೂರಿಟಿ ಇರೋದಿಲ್ಲ, ನಿಮಗಿರಲ್ಲ ದಯವಿಟ್ಟು ಬರೋ ದಿವಸಗಳಲ್ಲಿ. ಆದ್ದರಿಂದ ನನ್ನ ಕಡೆಯಲ್ಲಿ ಏನು ಮಾಡಬೇಕು ನಾನು ಮಾಡಿಸ್ಕೊಡ್ತೀನಿ, ಮತ್ತು ಬಂದಾಗಲೆಲ್ಲ ನಾನು ಅಡ್ರೆಸ್ ಮಾಡ್ತೀನಿ, ಕೇಳಿದ್ದಕ್ಕೆಲ್ಲ ನನ್ನ ಸೊಲ್ಯೂಷನ್ ಎಸ್ ಅಂತಲೂ ಹೇಳ್ತಾನೆ. ಯಾಕಂದರೆ ನಾನು ಹೇಳಿದೆ ಕಾನೂನು ಚೌಕಟ್ಟು ಅಂತ ಇರ್ತದೆ, ಅದರೊಳಗೆ ನಾವು ವ್ಯವಸ್ಥೆ ಮಾಡಿಕೊಡ್ಬೋದು. ನನ್ನ ಸಹಕಾರ ಸದಾಕಾಲ ನಿಮ್ಮ ಜೊತೆಗೆ ಇರುತ್ತೆ. ಸರ್ಕಾರದ ಯೋಜನೆಗಳು ಕೂಡ ಬೀದಿ ವ್ಯಾಪಾರಗಳು, ಯಾಕಂದರೆ ನೀವು ಸ್ವಾಭಿಮಾನಿಗಳು ಏನೂ ದುಡ್ಡು ತಗೊಂಡಿದೆ ನಿಮ್ಮ ಶ್ರಮದಿಂದ, ನೀವು ವ್ಯಾಪಾರ ಮಾಡಿ ಇವತ್ತು ಸರ್ಕಾರಕ್ಕೂ ಟ್ಯಾಕ್ಸು ಕಟ್ತಿದ್ದಾರೆ ಎಲ್ಲೋ ಒಂದು ಕಡೆ. ಆದ್ದರಿಂದ ನಿಮ್ಮ ಜೊತೆ ನಾವಿರ್ತೀವಿ. ಬೀದಿ ವ್ಯಾಪಾರಗಳು ಜಿಲ್ಲಾ ಬೀದಿ ಬೀದಿ ವ್ಯಾಪಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಭದ್ರೇಗೌಡ ಅಧ್ಯಕ್ಷತೆ ವಹಿಸಿದರು. ಜಿಲ್ಲಾ ಕಸಾಪ ಅಧ್ಯಕ್ಷ ಬಹಾರ್ ರಮಾಕುಮಾರಿ, ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕ ಬಿಟಿ ರಂಗಸ್ವಾಮಿ, ಪಾಲಿಕೆಯ ಸಮುದಾಯ ಸಂಘಟನಾಧಿಕಾರಿ ರಮಾಂಜಿನಪ್ಪ ಸೇರಿದಂತೆ ಹಲವಾರು ಪ್ರಮುಖರು ಪಾಲ್ಗೊಂಡಿದ್ದರು. ತುಮಕೂರಿನಲ್ಲಿ ಸರಪಳಿ ಸ್ವಾಮಿ ಮಠದಲ್ಲಿ ಸರಪಳಿ ಸ್ವಾಮಿ ಸಮುದಾಯ ಭವನಕ್ಕೆ ಶಾಸಕ ಜ್ಯೋತಿ ಗಣೇಶ್ ಚಾಲನೆ ನೀಡಿದರು. ತುಮಕೂರಿನ ಬೆಳಗುಂಬ ರಸ್ತೆಯಲ್ಲಿರುವ ಸರಪಳಿ ಸ್ವಾಮಿ ಮಠದಲ್ಲಿ ಸರಪಳಿ ಸ್ವಾಮಿ ಸಮುದಾಯ ಭವನ ಮತ್ತು ಮಹಾಲಕ್ಷ್ಮಿ ನಿಲಯ ಕಟ್ಟಡದ ಶಂಕುಸ್ಥಾಪನಾ ಕಾರ್ಯಕ್ರಮ ನಡೆಯಿತು. ಶಿವಗಂಗೆಯ ಮಹಾಲಕ್ಷ್ಮಿ ಪೀಠದ ಜ್ಞಾನಾನಂದಪುರಿ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಶಾಸಕ ಜ್ಯೋತಿ ಗಣೇಶ್ ಮತ್ತು ಮಾಜಿ ಶಾಸಕ ನೇಲ ನರೇಂದ್ರ ಬಾಬುರವರು ಸರಪಳಿ ಸ್ವಾಮಿ ಸಮುದಾಯ ಭವನಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಜ್ಯೋತಿ ಗಣೇಶ್ ಮಾತನಾಡಿ, ತಿಗಳರ ಸಮುದಾಯದವರ ಒಳಿತಿಗಾಗಿ ಈ ಸರಪಳಿ ಸ್ವಾಮಿ ಸಮುದಾಯ ಭವನಕ್ಕೆ ಎಲ್ಲಾ ರೀತಿಯ ಆರ್ಥಿಕ ನೆರವು ನೀಡುವುದಾಗಿ ಭರವಸೆ ನೀಡಿದರು. ಸ್ವಾಮೀಜಿಗಳವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಮತ್ತು ಅವರ ನೇತೃತ್ವದಲ್ಲಿ ಇವತ್ತು ಏನು ಇಲ್ಲಿ ಕೆಲಸ ಸ್ವಲ್ಪ ಕಾಲ ನಿಂತಿತ್ತು ಅದನ್ನು ಮರುಚಾಲನೆ ಕೊಡೋದಕ್ಕೆ ಇವತ್ತು ಅವರು ಇವತ್ತು ಪೂಜೆ ಮಾಡೋ ಮುಖಾಂತರ ನಮ್ಮ ಸಮಾಜದ ಮುಖಂಡರಾದಂಥ ನರೇಂದ್ರ ಬಾಬಣ್ಣನವರು, ಕಮಲಮ್ಮ ಅವರು ಇರ್ಬೋದು, ಮತ್ತು ನಮ್ಮ ಗೌಡರು ಗುಬ್ಬಿಯಿಂದ ಕೂಡ ಬಂದಿದ್ದಾರೆ, ಉಚ್ಚೇಗೌಡರು ಇರ್ಬೋದು, ಎಲ್ಲರೂ ಕೂಡ ಈ ಭಾಗದ ಮುಖಂಡರುಗಳು ಎಲ್ಲರೂ ಸೇರಿ ಇವತ್ತು ಚಾಲನೆ ಕೊಟ್ಟಿದ್ದಾರೆ. ಸಮಾಜದ ಒಗ್ಗಟ್ಟು ಒಂದು ಆ ಭಾಗದ ಮಠದ ಮುಖಾಂತರ ಆದರೆ ಒಳ್ಳೆಯದು ಅಂತೇಳಿ ಎಲ್ಲರೂ ಕೂಡ ಇವತ್ತು ಸ್ವಾಮೀಜಿಗಳವರ ಒಂದು ದಿವ್ಯ ಸಾನ್ನಿಧ್ಯ ನೇತೃತ್ವದಲ್ಲಿ ಇವತ್ತು ಸಮಾಜವನ್ನು ಕಟ್ಟದಿಕೊಟ್ಟಿದ್ದಾರೆ. ಹಿಂದೆ ಏನು ಮಠಮಾನ್ಯಗಳು ಅವತ್ತು ಮಠ ಕಟ್ಕೊಂಡು ಅನ್ನ ಹಾಕಿದ್ರಿಂದ ಆ ಸಮಾಜದವರು ಚೆನ್ನಾಗಿ ಬೆಳ್ಕೊಂಡು ಇವತ್ತು ಒಳ್ಳೆ ಗೌರ್ಮೆಂಟ್ ಕೆಲಸ ಇರ್ಬೋದು, ಪ್ರೈವೇಟಲ್ಲಿದ್ದಾರೆ, ಆ ಕೆಲಸಕ್ಕೆ ಇವತ್ತು ಪರಮ ಪೂಜ್ಯ ಸ್ವಾಮೀಜಿಯವರು ಇವತ್ತು ಕೈ ಹಾಕಿರುವಂಥದ್ದು ಖಂಡಿತವಾಗಿಯೂ ಈ ಒಂದು ಸಮಾಜದ ಮುಂದಿನ ಪೀಳಿಗೆಗೆ ಇದು ಉತ್ತಮವಾದಂಥ ಒಂದು ಕೊಡುಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರಪಳಿ ಸ್ವಾಮಿ ಮಠದ ಜ್ಞಾನಾನಂದಪುರಿ ಸ್ವಾಮಿಗಳ ಮಾತನಾಡಿ, ಸಮಾಜದ ಎಲ್ಲ ಪ್ರಮುಖರು ಸಹಕಾರದೊಂದಿಗೆ ಸಮುದಾಯ ಭವನ ನಿರ್ಮಿಸಲಾಗುತ್ತಿದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಆರ್ಥಿಕ ನೆರವು ದೊರೆಯಲಿದೆ ಎಂದು ಹೇಳಿದರು. ಶ್ರೀ ಸರಪಳಿ ಸ್ವಾಮಿ ಸಮುದಾಯ ಭವನ ಅಂತ ಹೇಳಿ ಅದನ್ನ ಪ್ರಾರಂಭ ಮಾಡಿದ್ದೀವಿ. ಸರಪಳಿ ಸ್ವಾಮಿ ಸಮುದಾಯ ಭವನ ಅಂತಂದ್ರೆ ಈಗೆಲ್ಲ ತಾವು ನೋಡಿ ಎಲ್ಲ ಎಷ್ಟು ವರ್ಷದಿಂದ ನಾನು ಇಲ್ಲಿ ಬಂದು ಸ್ವಲ್ಪ ಇದೆಲ್ಲ ರೆಕಾರ್ಡ್ಗಳೆಲ್ಲ ಸರಿ ಇದೆಲ್ಲ ಒಂದು ಒಳ್ಳೆ ರೂಪ ಬಂದಿದೆ. ಈಗ ಏನಪ್ಪ ಅಂತಂದರೆ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಒಂದು ಮೂಲಭೂತ ಸೌಕರ್ಯಗಳು ಅಂತ ಬೇಕಾಗ್ತದೆ ಒಂದು ಮಠಕ್ಕೆ. ಆ ಮೂಲಭೂತ ಸೌಕರ್ಯಗಳಿದ್ದರೆ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ತದೆ. ಮುಖ್ಯವಾಗಿ ರೈತಾಪಿ ಜನಾಂಗ ನಮ್ಮ ಸಮಾಜ, ಅಂಥ ಜನ ತುಂಬ ಕಷ್ಟಪಟ್ಟು ಇಲ್ಲಿಗೆ ಬಂದಿರ್ತಾರೆ. ಆ ಬಂದಂಥ ಭಕ್ತಾದಿಗಳಿಗೆ ಯಾವಾಗಲೇ ಬರಲಿ, ಮಧ್ಯರಾತ್ರಿಯಲ್ಲಿ ಬರಲಿ, ಇಲ್ಲಿ ಅವರಿಗೆ ಒಂದು ಊಟ ವಸತಿ ಒಂದು ವ್ಯವಸ್ಥೆ, ಆ ಬಡ ಮಕ್ಕಳಿಗೆ ಒಂದಿಷ್ಟು ವಿದ್ಯಾರ್ಜನೆ ಮಾಡಿಕೊಡ್ಬೇಕು. ನಮ್ಮ ಏನು ನಮ್ಮ ನಡೆದಾಡುವ ದೇವರು, ಈ ನಮ್ಮ ಭಾಗದ ದೇವರು ಅಂತಂದ್ಬಿಟ್ಟು ಇದ್ದರು ನಮ್ಮ ಗುರುಜಿಯವರು, ಏನು ಶಿವಕುಮಾರ ಸ್ವಾಮೀಜಿಯವರು, ಅವರು ಹಾಕಿಕೊಟ್ಟಿರ್ತಕ್ಕಂಥ ಮಹಾಜನ ಏನಗತಾಹ ಸಾಪಂತಾಹ, ದೊಡ್ಡವರು ಯಾವ ಹಾದಿಯಲ್ಲಿ ಹೋಗಿದಾರೋ ಆ ಹಾದಿಯಲ್ಲೇ ನಾವು ಹೋಗಬೇಕು ಅಂತಕ್ಕಂಥದ್ದು ಮಹಾತ್ಮರು ಸಂತರು ಋಷಿಗಳು ಹೇಳಿದ್ದಾರೆ. ಆ ದಾರಿಯಲ್ಲಿ ನಾನು ಕೂಡ ಪರಂಪೂಜ್ಯ ಶಿವಕುಮಾರ ಸ್ವಾಮೀಜಿಯವರ ಆದರ್ಶವನ್ನು ಅವರ ಆದೇಶವನ್ನು ನಾವು ತಲೆ ಮೇಲೆ ಹೊತ್ಕೊಂಡು ಅದೇ ದಾರಿಯಲ್ಲಿ ನಡೀಬೇಕು ಅಂತದ್ದು ನನ್ನ ಮನದಿಚ್ಛೆ ಆಗಿದೆ. ನಗರಸಭೆ ಮಾಜಿ ಅಧ್ಯಕ್ಷ ಕಮಲಕೃಷ್ಣ ಮೂರ್ತಿ ತೆ ಹಲವರು ಪ್ರಮುಖರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ಕುಣಿಗಲ್ನಲ್ಲಿ ವಿದ್ಯಾರ್ಥಿಗಳಿಗೆ ಪೊಲೀಸ್ ಕೆಡೆಟ್ ತರಬೇತಿ ನೀಡಲಾಗುತ್ತಿದೆ ಎಂದು ತುಮಕೂರಿನ ಕೆಎಸ್ಆರ್ಪಿ ಡಿವೈಎಸ್ಪಿ ಗದಿಗಪ್ಪ ತಿಳಿಸಿದರು. ಕುಣಿಗಲ್ ಪೊಲೀಸ್ ಸ್ಟೂಡೆಂಟ್ ಕೆಡೆಟ್, ಅರೆ ಪೊಲೀಸ್ ಅಂದ್ರೆ ಗೊತ್ತು, ಇದೇನು ಸ್ಟೂಡೆಂಟ್ ಸಹ ಪೊಲೀಸರೇ? ಹೌದು,
ಇಂದು ಆಯ್ದ ಸರ್ಕಾರಿ ಶಾಲೆಗಳಲ್ಲಿ ಜನಸ್ನೇಹಿ ಪೊಲೀಸ್ ವ್ಯವಸ್ಥೆಗೆ ಪೂರಕವಾಗುವ ಜೊತೆಯಲ್ಲಿ ವಿದ್ಯಾರ್ಥಿಗಳಲ್ಲಿ ಪೊಲೀಸ್ ಇಲಾಖೆಯ ಕಾರ್ಯವೈಖರಿ ಅರಿವು ಮೂಡಿಸುವ ಜೊತೆಯಲ್ಲಿ ಅವರನ್ನು ಜವಾಬ್ದಾರಿಯುತ ಪ್ರಜೆಗಳನ್ನಾಗಿಸುವ ನಿಟ್ಟಿನಲ್ಲಿ ಪೊಲೀಸ್ ಸ್ಟೂಡೆಂಟ್ ಕೆಡೆಟ್ ವ್ಯವಸ್ಥೆ ಜಾರಿಯಲ್ಲಿದೆ. ವಿದ್ಯಾರ್ಥಿಗಳಲ್ಲಿ ಶಿಸ್ತು ಮೂಡಿಸುವ ಜೊತೆಯಲ್ಲಿ ಅವರಿಗೆ ಸಂವಿಧಾನದ ಮಹತ್ವದ ಅಂಶಗಳ ಅರಿವು, ಸಾಮಾಜಿಕ ಕಾಳಜಿ, ದೈಹಿಕ ಕ್ಷಮತೆ, ಯೋಗ ಸೇರಿದಂತೆ ದೈಹಿಕ ಮಾನಸಿಕವಾಗಿ ತರಬೇತುಗೊಳಿಸಿ ಅವರನ್ನು ಜವಾಬ್ದಾರಿಯುತ ನಾಗರಿಕನ್ನಾಗಿ ರೂಪಿಸುವ ನಿಟ್ಟಿನಲ್ಲಿ ಪೊಲೀಸ್ ಸ್ಟೂಡೆಂಟ್ ಕೆಡೆಟ್ ಪರಿಣಾಮಕಾರಿಯಾಗಿದೆ ಎಂದು ಹೇಳಬೇಕಿದೆ. ಆಯ್ದ ಸರ್ಕಾರಿ ಪ್ರೌಢಶಾಲೆಗಳಲ್ಲಿನ 8-9ನೇ ತರಗತಿಯ ತಲಾ 22 ಬಾಲಕ 22 ಬಾಲಕಿಯರನ್ನು ಗುರುತಿಸಿ ಅವರಿಗೆ ಪ್ರತಿ ಶನಿವಾರ ನಿಗದಿತ ವೇಳೆಯಲ್ಲಿ ತರಬೇತಿ ನೀಡುವುದು ಪೊಲೀಸ್ ಸ್ಟೂಡೆಂಟ್ ಕೆಡೆಟ್ ಯೋಜನೆಯಾಗಿದೆ. ಪಟ್ಟಣದ ಮಹಾತ್ಮ ಗಾಂಧಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲೆ ವಿಭಾಗದಲ್ಲಿ 2ನೇ ಬ್ಯಾಚ್ ತರಬೇತಿ ಪಡೆಯುತ್ತಿದೆ. ಈ ಯೋಜನೆ ಬಗ್ಗೆ ಮಾತನಾಡಿದ ತುಮಕೂರು ಕೆಎಸ್ಆರ್ಪಿ ಡಿವೈಎಸ್ಪಿ ಗದಿಗಪ್ಪ, ಈ ಯೋಜನೆಯಡಿಯಲ್ಲಿ ಸರ್ಕಾರಿ ಪ್ರೌಢಶಾಲೆಯ 44 ಮಕ್ಕಳಿಗೆ ಉಚಿತ ಸಮವಸ್ತ್ರ ನೀಡಲಾಗುವುದು. ಪ್ರತಿ ಶನಿವಾರ ನಿಗದಿತ ವೇಳೆಯಲ್ಲಿ ಕೆಎಸ್ಆರ್ಪಿ ನುರಿತ ತರಬೇತುಗೊಂಡ ಸಿಬ್ಬಂದಿಯಿಂದ ತರಬೇತಿ ನೀಡಲಾಗುವುದು. 2 ವರ್ಷಗಳ ತರಬೇತಿ ಅವಧಿಯಲ್ಲಿ ದೈಹಿಕ ಮಾನಸಿಕ ವಿಕಸನಕ್ಕೆ ಪೂರಕವಾದ ಶಿಸ್ತು ರೂಢಿಸಿಕೊಳ್ಳುವುದು ಸಹಕಾರಿಯಾಗುತ್ತದೆ. ವಿದ್ಯಾರ್ಥಿಗಳಲ್ಲಿ ಭಯವನ್ನು ಹೋಗಲಾಡಿಸಿ ಪೊಲೀಸರ ಕಾರ್ಯವೈಖರಿಯ ಬಗ್ಗೆ ಅವರಿಗೆ ಮನನ ಮಾಡಿಸಿಕೊಡಲು ಪೊಲೀಸ್ ಠಾಣೆಗಳಿಗೆ ಭೇಟಿ ಕೊಡಿಸಿ ಇಲಾಖೆ ಕಾರ್ಯವೈಖರಿಯ ಬಗ್ಗೆ ಅರಿವು ಮೂಡಿಸಲಾಗುವುದು. ಎನ್ಸಿಸಿಯಂತೆ ಇದು ಒಂದು ರೀತಿಯ ತರಬೇತಿಯಾಗಿದ್ದು ರಾಷ್ಟ್ರ ಮಟ್ಟದಲ್ಲಿ ನಡೆಯುವ ಶಿಬಿರಗಳಲ್ಲಿ ಪಾಲ್ಗೊಳ್ಳಲು ಸಹ ಅವಕಾಶ ಇದೆ. 2 ವರ್ಷ ತರಬೇತಿ ಪೂರೈಸಿದ ಮಕ್ಕಳಿಗೆ ಪ್ರಮಾಣ ಪತ್ರ ನೀಡಲಾಗುವುದು ಎಂದು ತಿಳಿಸಿದರು. ಒಟ್ಟಿನಲ್ಲಿ ಈ ಪೊಲೀಸ್ ಸ್ಟೂಡೆಂಟ್ ಕೆಡೆಟ್ ಯೋಜನೆಯಿಂದ ವಿದ್ಯಾರ್ಥಿಗಳು ಈ ನೆಲದ ಸಂವಿಧಾನದ ಅಂಶಗಳನ್ನು ಅರಿತು ಜವಾಬ್ದಾರಿಯುತ ನಾಗರಿಕರಾಗಿ ಶಾಂತಿಯುತ ಜವಾಬ್ದಾರಿಯುತ ಸಮಾಜ ನಿರ್ಮಾಣದಲ್ಲಿ ಭಾಗಿಯಾಗಿ ಉತ್ತಮ ಸಮಾಜ ನಿರ್ಮಾಣ ಮಾಡುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಇದು ಎಸ್ಟಿಸಿ ಅಂತೇಳಿ ಸ್ಟೂಡೆಂಟ್ ಪೊಲೀಸ್ ಕೆಡೆಟ್, ಅದು ಇದು ಭಾರತ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಕೇರಳದಲ್ಲಿ ಆರಂಭಿಸಿದ್ರನ್ನ ಅಲ್ಲಿ ಯಾವಾಗ ಯಶಸ್ವಿಯಾಗಿ ನಡೀತು ಆ ನಂತರ ಇದನ್ನ ಎಲ್ಲ ಇಡೀ ದೇಶಾದ್ಯಂತ ಇದನ್ನು ವಿಸ್ತರಣೆ ಮಾಡಬೇಕಂತೇಳಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದೊಂದಿಗೆ ಈಗ 3 ವರ್ಷದಿಂದ ಸ್ಟಾರ್ಟ್ ಆಗಿದೆ. ಇದು ಒಂದು ಅತ್ಯುತ್ತಮವಾದ ಒಂದು ಎನ್ ಸಿ ಸಿ ಥರ ಯೋಜನೆ ಆಗಿದ್ದು ಇದು ಎಸ್ ಪಿ ಸಿಯಿಂದ ಮಕ್ಕಳಲ್ಲಿ ಶಿಸ್ತು ಸಮಯಪಾಲನೆ ಎಲ್ಲ ಕಲಿಸಬೇಕು ಮತ್ತು ವಿದ್ಯಾರ್ಥಿ ದೆಸೆಯಿಂದಲೇ ಹಲವಾರು ಇಲಾಖೆಗಳಿಗೆ ಬಗ್ಗೆ ಅವರಿಗೆ ಮಾಹಿತಿ ಇರಲ್ಲ ಅವನ್ನೆಲ್ಲ ಸಂದರ್ಶನ ಮಾಡಿಸೋದು, ಇಲಾಖೆ ಮುಖ್ಯಸ್ಥರೊಂದಿಗೆ ಭೇಟಿ ಮಾಡಿಸೋದು, ಇಲಾಖೆ ಕಾರ್ಯವೈಖರಿಗಳ ಬಗ್ಗೆ ಪೊಲೀಸ್ ಇಲಾಖೆ ಬಗ್ಗೆ ಹಲವಾರು ವಿಭಾಗಗಳನ್ನು ಪರಿಚಯ ಮಾಡಿಕೊಡೋ ಉದ್ದೇಶದಿಂದ ಈ ಎಸ್ ಪಿ ಸಿ ಕರ್ನಾಟಕದಲ್ಲಿ ಯಶಸ್ವಿಯಾಗಿ ನಡೀತಾ ಇದೆ. ಅವರಿಗೆ ನಮ್ಮ ಇಲಾಖೆ ವತಿಯಿಂದ ಉಚಿತವಾಗಿ ಸಮವಸ್ತ್ರ ಮತ್ತು ಎಲ್ಲ ಕಿಟ್ಟನ್ನು ಸಹ ವಿತರಣೆ ಮಾಡ್ತಾ ಇದ್ದೀವಿ. ಇದು ಒಂದು ಅತ್ಯುತ್ತಮವಾದ ಯೋಜನೆ ಆಗಿದೆ. ಇದರಿಗೆ ನಾವು ವರ್ಷಕ್ಕೊಂದ್ಸರಿ ನ್ಯಾಷನಲ್ ರೋಲ್ ಔಟ್ ಅಂತೇಳಿ ಒಂದು ದೇಶದಲ್ಲಿ. ಆನಂದ್ ಸಿಂಗ್, TH ವರದಿಗಾರ, ಈಸ್ಟರ್ನ್ ನ್ಯೂಸ್. ಕ್ಷೇತ್ರದ ಜನತೆಯ ಋಣ ತೀರಿಸಲು ತಾವು ಸದಾ ಬದ್ಧ ಎಂದು ಕೋಲಾರದ ಬಂಗಾರಪೇಟೆ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ತಿಳಿಸಿದರು. ಕ್ಷೇತ್ರದ ಜನತೆಯ ಋಣ ತೀರಿಸಲು ತಾವು ಸದಾ ಬದ್ಧ ಎಂದು ಕೋಲಾರದ ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣ ಸ್ವಾಮಿ ತಿಳಿಸಿದರು. ಕೋಲಾರ ಬಂಗಾರಪೇಟೆ ಮುಖ್ಯ ರಸ್ತೆಯಲ್ಲಿ ತಮ್ಮ ಕ್ಷೇತ್ರದ ಶಾಸಕರ ಅನುದಾನ ಹಾಗೂ ಜಿಲ್ಲಾ ಪಂಚಾಯತ್ ವತಿಯಿಂದ 4 ತಂಗುದಾಣವನ್ನು ಉದ್ಘಾಟನಾ ಸಮಾರಂಭ ಹಮ್ಮಿಕೊಂಡು ಜನತೆಗೆ ಲೋಕಾರ್ಪಣೆ ಮಾಡಿ ಮಾತನಾಡಿದರು. ನನ್ನನ್ನು 2 ಬಾರಿ ಆರಿಸಿ ಕಳುಹಿಸಿದ ಕ್ಷೇತ್ರದ ಜನತೆಯ ಋಣ ತೀರಿಸಲು ತಾವು ಸದಾ ಬದ್ಧರಾಗಿದ್ದು ಅದರಂತೆ ಪ್ರತಿ ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿಗೆ ವಿಶೇಷ ಪ್ರಯತ್ನ ಪಡುತ್ತಿದ್ದು ಮೂಲಭೂತ ಸೌಕರ್ಯ ಕಲ್ಪಿಸಲು ತಾವು ಅಹರ್ನಿಶೆ ಪ್ರಯತ್ನಿಸುತ್ತಿದ್ದು ಜನತೆ ತಮ್ಮ ಮೇಲಿಟ್ಟಿರುವ ನಂಬಿಕೆ ಉಳಿಸಿಕೊಳ್ಳುತ್ತಿದ್ದೇನೆ ಎಂದು ಬಂಗಾರಪೇಟೆ ಶಾಸಕ ಎಸ್ ಎನ್ ನಾರಾಯಣ ಸ್ವಾಮಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕೋಲಾರ ಬಂಗಾರಪೇಟೆ ಮುಖ್ಯ ರಸ್ತೆಯಲ್ಲಿ ಈ ರಸ್ತೆ ಹಳೆಯದಾಗಿದ್ದಾಗ ಕೆಲವು ಕಡೆ ಬಸ್ ತಂಗುದಾಣಗಳ ನಿರ್ಮಾಣ ಮಾಡಲಾಗಿತ್ತು. ರಸ್ತೆಯನ್ನು ಹೊಸದಾಗಿ ಹಗಲ ಮಾಡಿದ ಸಂದರ್ಭದಲ್ಲಿ ಕೆಲವು ಕಡೆ ಅದನ್ನು ಒಂದೆರಡು ಕಡೆ ತೆರವುಗೊಳಿಸ್ತಾರೆ. ಇವತ್ತು ಗ್ರಾಮಸ್ಥರ ಕೋರಿಕೆ ಮೇರೆಗೆ ಕೋಲಾರ ಬಂಗಾರಪೇಟೆ ಮುಖ್ಯ ರಸ್ತೆಯಲ್ಲಿ ಉದುಕಳ ಗೇಟ್, ಬಾಕ್ರಳ್ಳಿ ಗೇಟ್, ಚಿಕ್ಕನಹಳ್ಳಿ ಗೇಟ್ ಮತ್ತು ಅಂಚಾಳ ಗೇಟ್ ಹೋಗಲು ಕ್ಷೇತ್ರ ಈ 4 ಕಡೆ ಇವತ್ತು ಬಸ್ ತಂಗುದಾಣಗಳನ್ನು ಉದ್ಘಾಟನೆ ಮಾಡಿದ್ದೇವೆ ಮತ್ತು ಕುಪ್ಪನಹಳ್ಳಿ ಗೇಟ್, ಬೀರನಹಳ್ಳಿ ಗೇಟ್, ಬಾವರಳ್ಳಿ ಗೇಟ್ ಈ 3 ಕಡೆ ತಂಗುದಾಣಗಳ ಉದುಲಿ ಪೂಜೆಯನ್ನು ಕೂಡ ಮಾಡಿದ್ವಿ ಅಂತ ಭಾವಿಸ್ಕೊಳ್ಳಿ. ಯಾಕಂದ್ರೆ
ಗ್ರಾಮಗಳ ಸರ್ವತೋಮುಖ ಅಭಿವೃದ್ಧಿಗೆ ಹೆಚ್ಚಿಗೆ ಒತ್ತು ನೀಡುವ ಜೊತೆಗೆ ಪ್ರತಿಯೊಂದು ಹಳ್ಳಿಗೆ ಹೈಮಾಸ್ ದೀಪ, ತಂಗುದಾಣ, ಗುಣಮಟ್ಟದ ರಸ್ತೆಗಳು, ಸಮುದಾಯ ಭವನ, ತ್ಯಾಜ್ಯ ವಿಲೇವಾರಿ ಘಟಕ, ಹೀಗೆ ಹತ್ತು ಹಲವಾರು ರೀತಿಯ ಜನೋಪಯೋಗಿ ಕೆಲಸಗಳು ತಮ್ಮ ಅವಧಿಯಲ್ಲಿ ನಡೆದಿದ್ದು, ಇಡೀ ಜಿಲ್ಲೆಯಲ್ಲೇ ಬಂಗಾರಪೇಟೆ ಕ್ಷೇತ್ರ ಬಹಳಷ್ಟು ಅಭಿವೃದ್ಧಿ ಹೊಂದಿದ್ದು, ಇಡೀ ರಾಜ್ಯವೇ ಬಂಗಾರಪೇಟೆಯತ್ತ ತಿರುಗಿ ನೋಡುವಂತಾಗಿದೆ ಎಂದರಲ್ಲದೆ, ಇನ್ನು ಮುಂದೆಯೂ ಮತ್ತಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಯಶೋದಮ್ಮ ಚಂದ್ರಣ್ಣ, ಮಾಜಿ ಅಧ್ಯಕ್ಷರಾದ ಚಂದ್ರಯ್ಯ ಶೆಟ್ಟಿ, ಗ್ರಾಮ ಪಂಚಾಯತ್ ಸದಸ್ಯರಾದ ಪಿಸಿ ಮಂಜುನಾಥ್, ಅಮರೇಶ್ ನಾಗರಾಜ್, ಡೈರಿ ಅಧ್ಯಕ್ಷ ಚಂದ್ರಣ್ಣ ಹಾಗೂ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಚಿಂತಾಮಣಿ ನಗರದ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಎಂ ಕೃಷ್ಣಾರೆಡ್ಡಿ ಚಾಲನೆ ನೀಡಿದರು. ಲೋಕ ಉಪಯೋಗಿ 2019-20 ಸಾಲಿನ ಪರಿಶಿಷ್ಟ ಜಾತಿ ಉಪಯೋಜನೆಯಡಿಯಲ್ಲಿ 1.41 ಲಕ್ಷ ರೂಪಾಯಿ ಪ್ಯಾಕೇಜ್ ಒಂದು ಭಾಗದ ಕಾಂಕ್ರೀಟ್ ರಸ್ತೆಗೆ ಗ್ರಾಮದಲ್ಲಿ ಚಾಲನೆ ನೀಡಿದ ಶಾಸಕ ಎಂ ಕೃಷ್ಣಾರೆಡ್ಡಿ ಹೇಳಿದರು. ನಗರದ ಹೊರವಲಯದಲ್ಲಿರುವ ಗೋಪಸಂದ್ರ ಗ್ರಾಮದಲ್ಲಿ ಕಾಂಕ್ರೀಟ್ ರಸ್ತೆಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿ ಮಾತನಾಡಿದ ಈ ಯೋಜನೆಯಡಿಯಲ್ಲಿ ವಿವಿಧ ಕಾಮಗಾರಿಗೆ ಈಗಾಗಲೇ ಹಲವು ಗ್ರಾಮಗಳಲ್ಲಿ ಚಾಲನೆ ನೀಡಲಾಗಿದೆ. ಈ ಸಂದರ್ಭದಲ್ಲಿ ಗುತ್ತಿಗೆದಾರರಿಗೆ ಶಾಸಕರು ಕಾಮಗಾರಿಯನ್ನು ಗುಣಮಟ್ಟವಾಗಿ ಮಾಡಿರಬೇಕು, 20 ದಿನಗಳ ನಂತರ ರಸ್ತೆಯನ್ನು ನೀರು ಹಾಕಿ ಕ್ವಿರಿಂಗ್ ಮಾಡಬೇಕು, ನಿಗದಿತ ಸಮಯಕ್ಕೆ ರಸ್ತೆ ಕಾಮಗಾರಿಯನ್ನು ಮುಗಿಸಬೇಕು ಎಂದು ಹೇಳಿದರು. 1 ಕೋಟಿ 41 ಲಕ್ಷ ಮಾಡ್ಕೊಂಡಿದ್ದಾರೆ. ಆದರೂ ಕೂಡ ನಮ್ಮ ಹಳ್ಳಿಯಲ್ಲಿ ಮುಖಂಡರು ಕೂಡ ಬಂದೋಗ್ಬೇಕಲ್ಲ. 3-4 ದಿನದಲ್ಲಿ ಕಾಂಕ್ರೀಟ್ ಕೆಲಸ ಮುಗಿಯುತ್ತೆ. ನಾವು ಗುತ್ತಿಗೆದಾರರು ಕೂಡ ಸೂಚನೆ ಕ್ವಾಲಿಟಿ ಇರಬೇಕು, ಮತ್ತು ಕಾಂಕ್ರೀಟ್ ಕೆಲಸ ಎಲ್ಲ ಮುಗಿದ ನಂತರ 20 ದಿವಸ ಕಂಟಿನ್ಯೂ ಆಗಿ ಕ್ಲೀನಿಂಗ್ ಕೂಡ ಮಾಡಬೇಕು ಅಂತ. ಹಾಗಾಗಿ ಒಳ್ಳೆಯ ಕೆಲಸ ಆಗುತ್ತೆ. ಈ ಸಂದರ್ಭದಲ್ಲಿ ಗೋಪಸಂದ್ರ ಗ್ರಾಮ ಪಂಚಾಯತಿ ಸದಸ್ಯರಾದ ಗೋಪಾಲ್ ರೆಡ್ಡಿ, ಮುಖಂಡರಾದ ಉಲವಾಡಿ ಸುಬ್ರಹ್ಮಣಿ, ವೆಂಕಟ ರೆಡ್ಡಿ, ರಮೇಶ್ ಯಾದವ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವೆಂಕಟ ಚಲಪತಿ, ಇ ಡಿಜಿಟಲ್ ನ್ಯೂಸ್, ಚಿಂತಾಮಣಿ. ಚಿಂತಾಮಣಿಯಲ್ಲಿ ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘದ ಚುನಾವಣೆ ನಡೆಯಿತು. ಚಿಂತಾಮಣಿ ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘದ ಮುಂದಿನ 5 ವರ್ಷಗಳ ಅವಧಿಗೆ ನಡೆದ ಸಾಮಾನ್ಯ ಚುನಾವಣೆಯಲ್ಲಿ ಒಟ್ಟು 14 ಸ್ಥಾನಗಳಿದ್ದು ಎ ವರ್ಗದ ಸದಸ್ಯರಿಗೆ 4 ಸ್ಥಾನ, ಬಿ ವರ್ಗದ ಸದಸ್ಯರಿಗೆ 10 ಸ್ಥಾನಗಳು ನಿಗದಿಯಾಗಿತ್ತು. ಎ ವರ್ಗದ 4 ಸ್ಥಾನಗಳಿಗೆ ಮಾಜಿ ಶಾಸಕ ಸುಧಾಕರ್ ಬೆಂಬಲಿಗರು ಅವಿರೋಧವಾಗಿ ಆಯ್ಕೆಯಾದರು. ಬಿ ವರ್ಗದ 10 ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಎಲ್ಲಾ 10 ಸ್ಥಾನಗಳಲ್ಲಿ ಮಾಜಿ ಶಾಸಕ ಸುಧಾಕರ್ ಬೆಂಬಲಿಗರು ಗೆಲ್ಲುವುದರ ಮೂಲಕ ಟಿಎಫ್ಪಿಸಿ ಎಂಎಸ್ ತಮ್ಮ ವಶಕ್ಕೆ ಪಡೆದುಕೊಂಡರು. ಇತ್ತು ಸುಮಾರು ವರ್ಷಗಳಿಂದ ಈ ತಾಲೂಕು ಮಾರಾಟ ಸಹಕಾರ ಸಂಘ ಏನೋ ಕಾರಣಾಂತರಗಳಿಂದ ಚುನಾವಣೆ ನಡೆಯದಿರ ಅಧೋಗತಿಗೆ ತಂದಿದ್ರು. ಅದರಿಂದ ಈಗ ನಮ್ಮ ಮಾಜಿ ಶಾಸಕ ಸುಧಾಕರ್ ರೆಡ್ಡಿ ಅವರು ಇದನ್ನು ಗಮನಿಸಿ ಇದೇನೋ ಒಂದು ಚುನಾವಣೆಗೆ ತಂದು ಒಂದು ಬಾಡಿ ತಂದು ಇದನ್ನು ಒಂದು ಕಾರ್ಯರೂಪಕ್ಕೆ ತರಬೇಕಂತೇಳಿ ಚುನಾವಣೆಗೆ ತರಿಸಿದ್ರು. ಚುನಾವಣೆಯಲ್ಲಿ ನಮ್ಮ ಎಲ್ಲ ಅಭ್ಯರ್ಥಿಗಳನ್ನು ನಮ್ಮ ಎಲ್ಲ ಮುಖಂಡರು ಜೆಡಿಎಸ್ನ ಯಾವ ಅಭ್ಯರ್ಥಿಯೂ ಕೂಡ ಗೆಲ್ಲಲು ಸಾಧ್ಯವಾಗಲಿಲ್ಲ. ವೆಂಕಟ ಚಲಪತಿ, ಎ ಡಿಜಿಟಲ್ ನ್ಯೂಸ್, ಚಿಕ್ಕಬಳ್ಳಾಪುರ. ಕೋಲಾರ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟವನ್ನ ನ್ಯಾಯಾಧೀಶರಾದ ಐಎಫ್ ಬಿದ್ರಿ ಉದ್ಘಾಟಿಸಿದರು. ಕೋಲಾರ ನಗರದ ಪೊಲೀಸ್ ಕವಾಯತು ಮೈದಾನದಲ್ಲಿ ಇಂದು ಕೋಲಾರ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟವನ್ನ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಐಎಫ್ ಬಿದರಿ ಉದ್ಘಾಟನೆ ಮಾಡಿದರು. ಉದ್ಘಾಟಿಸಿ ನಂತರ ಮಾತನಾಡಿದ ಅವರು, ಕ್ರೀಡಾಕೂಟಗಳು ಶಾರೀರಿಕ ಬಲವೃದ್ಧಿಗೆ ಸಹಕಾರಿಯಾಗಿದೆ ಎಂದ ಅವರು, ದೈಹಿಕವಾಗಿ ಆರೋಗ್ಯವಾಗಿ ಇದ್ದರೆ ಮಾನಸಿಕವಾಗಿ ಆರೋಗ್ಯವಾಗಿರಲು ಸಾಧ್ಯವೆಂದರು. ತಮ್ಮಗಳ ಒತ್ತಡದಿಂದ ಕೆಲಸದಲ್ಲಿ ಸಮರ್ಥವಾಗಿ ಕೆಲಸ ನಿರ್ವಹಿಸಲು ಕ್ರೀಡೆಗಳಲ್ಲಿ ಪ್ರತಿನಿತ್ಯ ಭಾಗವಹಿಸುವುದು ಉತ್ತಮ ಹಾಗೂ ಕ್ರೀಡೆಗಳನ್ನ ಕ್ರೀಡಾ ಮನೋಭಾವದಿಂದ ನೋಡಬೇಕು. ಸೋಲು ಕೆಲವು ಮುಖ್ಯವಲ್ಲ, ಕ್ರೀಡೆಗಳಲ್ಲಿ ಭಾಗವಹಿಸುವುದು ಮುಖ್ಯ. ದೈಹಿಕ ಸದೃಢತೆ ಹಾಗೂ ಮಾನಸಿಕ ಸ್ವಾಸ್ಥ್ಯಕ್ಕಾಗಿ ಕ್ರೀಡೆಗಳಲ್ಲಿ ಭಾಗವಹಿಸುವುದು ಅವಶ್ಯಕವೆಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಐಎಫ್ ಬಿದರಿ ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಜಿಲ್ಲಾಧಿಕಾರಿ ಮಂಜುನಾಥ್ ಮಾತನಾಡಿ, ಕೆಲಸದ ಒತ್ತಡವನ್ನ ಮರೆತು ಕ್ರೀಡಾಕೂಟ ನಡೆಯುವ 3 ದಿನಗಳ ಕಾಲ ಉತ್ತಮ ಪ್ರದರ್ಶನ ನೀಡಿ ತಮ್ಮ ತಂಡಗಳ ಗೆಲುವಿಗೆ ಶ್ರಮಿಸಿ ಎಂದರು. ಪೊಲೀಸ್ ತಂಡಗಳಿಂದ ಮುಖ್ಯ ಅತಿಥಿಗಳಿಗೆ ಗೌರವ ರಕ್ಷೆ, ಪಥಸಂಚಲನ ಮತ್ತು ಕ್ರೀಡಾ ಜ್ಯೋತಿ ಆಗಮನ ಹಾಗೂ ಕ್ರೀಡಾಪಟುಗಳಿಂದ ವಚನ ಸ್ವೀಕಾರ ನಡೆಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು. ರಿಪೋರ್ಟಿಂಗ್ ಬ್ಯೂರೋ ಲಕ್ಷ್ಮಪತಿ, ಕೋಲಾರ, ಎ ಡಿಜಿಟಲ್ ನ್ಯೂಸ್. ಚಿಕ್ಕಬಳ್ಳಾಪುರದಲ್ಲಿ ನ್ಯೂ ಬ್ರೈಟ್ ಎಜುಕೇಶನ್ ಸೊಸೈಟಿ ವತಿಯಿಂದ ವಾಟ್ ನೆಕ್ಸ್ಟ್ ಎಂಬ ವಿನೂತನ ಕಾರ್ಯಾಗಾರ ನಡೆಯಿತು.
ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ಭವನದಲ್ಲಿ ವಾಟ್ ನೆಕ್ಸ್ಟ್ ಎಂಬ ವಿನೂತನ ಕಾರ್ಯಾಗಾರ ನಡೆಯಿತು. ನ್ಯೂಬ್ರೆಡ್ ಎಜುಕೇಶನಲ್ ಸೊಸೈಟಿ ವತಿಯಿಂದ ಹಮ್ಮಿಕೊಂಡಿದ್ದ ಈ ಕಾರ್ಯಾಗಾರದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ನಂತರದ ವಿವಿಧ ಕೋರ್ಸ್ಗಳ ಬಗ್ಗೆ ಮಾಹಿತಿ ನೀಡಿದರು. ನೂರಾರು ಕೋರ್ಸ್ಗಳ ಕಿರು ಪರಿಚಯವಿದ್ದ ವಾಟ್ ನೆಕ್ಸ್ಟ್ ಎಂಬ ಪುಸ್ತಕವನ್ನ ಇದೇ ವೇಳೆಯಲ್ಲಿ ಬಿಡುಗಡೆಗೊಳಿಸಲಾಯಿತು. ನಂತರ ಕಾರ್ಯಾಗಾರವನ್ನ ಉದ್ದೇಶಿಸಿ ಮಾತನಾಡಿದ ನ್ಯೂಬ್ರೆಡ್ ಎಜುಕೇಶನಲ್ ಸೊಸೈಟಿಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ರಾಕೇಶ್ ಅವರು, ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ನಂತರ ನೂರಾರು ರೀತಿಯ ಕೋರ್ಸ್ಗಳು ಈಗ ಲಭ್ಯವಿದ್ದು ಕೇವಲ ಡಿಗ್ರಿ ಇಂಜಿನಿಯರಿಂಗ್ ಮೆಡಿಕಲ್ ಮಾತ್ರವಲ್ಲದೆ ಎಲ್ಲರೂ ಆಯ್ಕೆ ಮಾಡಿಕೊಳ್ಳುತ್ತಿದ್ದು ಅದರಾಚೆಗೂ ಹಲವಾರು ರೀತಿಯ ಕೋರ್ಸ್ಗಳ ಮಾಹಿತಿ ತಿಳಿಸಿಕೊಡುವ ಚಿಕ್ಕ ಪ್ರಯತ್ನವಿದು ಎಂದರು. ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ತಗೊಂಡ್ರೆ ಪಿ ಎಸ್ ಐ ಹೇಳ್ತೀರಾ, ಎಸ್ ಐ ಹೇಳ್ತೀರಾ, ಎಫ್ಐಆರ್ ಹೇಳ್ತೀರಾ, ಇನ್ಸ್ಪೆಕ್ಟರ್ ಹೇಳ್ತೀರಾ. ಈ ನಾಲ್ಕೇ ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ನೂರಾರು ಪೊಸಿಷನ್ಸ್ ಇದ್ದಾವೆ, ನೂರಾರು ಕೆಲಸ ಕೊಡುವಂತ ಕೆಲಸಗಳಿದ್ದಾವೆ. ಕಾರ್ಯಾಗಾರದಲ್ಲಿ ಲೋಕಾಯುಕ್ತ ಸಂಸ್ಥೆಯ ನಾಗೇಶ್, ಸಾಫ್ಟ್ವೇರ್ ಎಂಜಿನಿಯರ್ ಪ್ರೇಮ್ ಕುಮಾರ್ ಸೇರಿದಂತೆ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರು ಭಾಗವಹಿಸಿ ಮಾಹಿತಿಯನ್ನ ಪಡೆದುಕೊಂಡರು. ನಿಟ್ಟೂರು ಹೋಬಳಿಯ ತ್ಯಾಗಟೂರು ವಿಎಸ್ಎಸ್ ಆಡಳಿತ ಮಂಡಳಿ ಚುನಾವಣೆಯಲ್ಲಿ 7 ಸ್ಥಾನಗಳಿಗೆ ಚುನಾವಣೆ ನಡೆಸಲಾಯಿತು. ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿಯ ತ್ಯಾಗಟೂರು ವಿಎಸ್ಎಸ್ಎನ್ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಒಟ್ಟು 12 ಸ್ಥಾನದ ಪೈಕಿ 5 ಅವಿರೋಧ ಆಯ್ಕೆಯಾಗಿ ಉಳಿದ 7 ಸ್ಥಾನಗಳಿಗೆ ಚುನಾವಣೆ ನಡೆಸಲಾಯಿತು. ಬೆಳಗ್ಗೆ 9 ಸಂಜೆ 4 ಗಂಟೆಯವರೆಗೆ ನಡೆದ ಮತದಾನ ಪ್ರಕ್ರಿಯೆಯಲ್ಲಿ ಸಾಲಗಾರರ ಕ್ಷೇತ್ರ 6 ಸ್ಥಾನ ಹಾಗೂ ಸಾಲಗಾರರಲ್ಲದ ಕ್ಷೇತ್ರದಿಂದ 1 ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಸಾಲಗಾರರ ಕ್ಷೇತ್ರದಿಂದ ಸಾಮಾನ್ಯ ಅಭ್ಯರ್ಥಿಗಳಾದ ಟಿಎಸ್ ಕಿಡಿಗಣ್ಣಪ್ಪ, ಟಿಎಂ ಚಂದ್ರಶೇಖರಯ್ಯ, ಟಿಸಿ ಚಿದಾನಂದಯ್ಯ, ಬಿಜಿ ವಸಂತಕುಮಾರ್, ಆರ್ ದಯಾನಂದ್ ಚುನಾಯಿತರಾದರು. ಹಿಂದುಳಿದ ವರ್ಗದ ಮೀಸಲಿನ ಟಿಜಿ ಸಿದ್ದರಾಮಯ್ಯ ಚುನಾವಣೆ ಮೂಲಕ ಆಯ್ಕೆಯಾದರು. ಸಾಲಗಾರರಲ್ಲದ ಕ್ಷೇತ್ರದಿಂದ ಸಾಮಾನ್ಯ ಮೀಸಲಿನ ಚಂದ್ರಕಲಾ ಚುನಾಯಿತರಾಗಿದ್ದು ಉಳಿದವರ ಪೈಕಿ ಮಹಿಳಾ ಮೀಸಲಿನ ಎಸ್ ಗಿರಿಜಾ, ಟಿಸಿ ಸುಮಂಗಲ, ಪರಿಶಿಷ್ಟ ಜಾತಿ ಮೀಸಲಿನ ದಿವಾಕರಯ್ಯ, ಪರಿಶಿಷ್ಟ ಪಂಗಡ ಮೀಸಲಿನಲ್ಲಿ ಕೆಬಿ ನರಸಿಂಹಮೂರ್ತಿ, ಹಿಂದುಳಿದ ವರ್ಗದ ಮೀಸಲಿನ ಎಚ್ ಸಿದ್ದಲಿಂಗಯ್ಯ ಇವರುಗಳು ಅವಿರೋಧ ಆಯ್ಕೆಯಾಗಿರುವುದಾಗಿ ಚುನಾವಣಾ ಅಧಿಕಾರಿ ಗಂಗಾಂಬಿಕೆ ಘೋಷಿಸಿದರು. ಟಿಎಂಪಿಸಿ ಎಂಎಸ್ ಅಧ್ಯಕ್ಷರಾದ ಟಿಎಚ್ ಕಿಡಿಕಣ್ಣಪ್ಪ ಈ ಸೊಸೈಟಿಯ ಹಿರಿಯ ನಿರ್ದೇಶಕರಾಗಿ ಮತ್ತೊಮ್ಮೆ ಆಯ್ಕೆಯಾಗಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರೈತರ ಅಭಿವೃದ್ಧಿಗೆ ಪೂರಕವಾದ ಸ್ಥಳೀಯ ಸೊಸೈಟಿಯಿಂದ ಕನಿಷ್ಠ 5 ಲಕ್ಷ ರೂಗಳಿಂದ ಗರಿಷ್ಠ 10 ಲಕ್ಷ ರೂಗಳವರೆಗೆ ಸಾಲ ನೀಡುವ ಸೌಲಭ್ಯ ಒದಗಿಸಿದ್ದಲ್ಲಿ ರೈತರು ತಮ್ಮ ಬದುಕು ಕಟ್ಟಿಕೊಳ್ಳುತ್ತಾರೆ. ಈ ಬಗ್ಗೆ ಜಿಲ್ಲಾಡಳಿತ ಗಮನ ಸೆಳೆಯಲಾಗಿದೆ. ಒಂದು ಸೂರಿನಲ್ಲಿ ಕೃಷಿಗೆ ಬೇಕಾದ ಸೌಲಭ್ಯ ದೊರಕಿಸುವುದು ಸುಲಭದ ಕ್ರಿಯೆಯಾಗಿದೆ. ಇಲ್ಲಿ 1700 ಮಂದಿ ಸದಸ್ಯರಿದ್ದು 700ಕ್ಕೂ ಅಧಿಕ ಮಂದಿ ಸಾಲ ಪಡೆದಿದ್ದಾರೆ. ಈ ಜೊತೆಗೆ ಕೃಷಿಯೇತರ ಸಾಲವನ್ನ ನೀಡಿದ್ದೇವೆ. 20 ಕೋಟಿ ರೂಗಳ ವಹಿವಾಟು ನಡೆಸಲಾಗಿದೆ. ಯಾವ ಭಿನ್ನಾಭಿಪ್ರಾಯಕ್ಕೆ ಆಸ್ಪದ ನೀಡದೆ ಒಮ್ಮತದಿಂದ ಕೆಲಸವನ್ನ ಮಾಡುತ್ತೇವೆ. ಜಿಲ್ಲೆಯಲ್ಲಿ ಪ್ರಥಮವಾಗಿ ತ್ಯಾಗಟೂರು ಸೊಸೈಟಿಗೆ 22 ಲಕ್ಷ ರೂಗಳ ಸಾಲ ಮನ್ನವಾಗಿದೆ ಎಂದು ವಿವರಿಸಿದರು. ಪಾವಗಡದಲ್ಲಿ ಪೊಲೀಸ್ ಅಪ್ಪನ ಗುಂಡಾ ವರ್ತನೆಗೆ ಆಕ್ರೋಶಗೊಂಡ ತಾಲೂಕಿನ ಓಬಳ್ಳಾಪುರ ಗ್ರಾಮಸ್ಥರು. ಪಾವಗಡದಲ್ಲಿ ಪೊಲೀಸ್ ಅಪ್ಪನ ಗುಂಡಾ ವರ್ತನೆಗೆ ಗ್ರಾಮಸ್ಥರು ರೊಚ್ಚಿಗೆದ್ದು ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ತಾಲೂಕಿನ ವೈಎನ್ ಹೊಸಕೋಟೆ ಹೋಬಳಿಯ ಓಬಳಾಪುರ ಗ್ರಾಮದಲ್ಲಿ ನಡೆದಿದೆ. ಓಬಳಾಪುರ ಗ್ರಾಮದಲ್ಲಿ ನಿರ್ಮಾಣವಾಗುತ್ತಿರುವ ವಾಲ್ಮೀಕಿ ವಿಗ್ರಹ ಪ್ರತಿಷ್ಠಾಪನೆಯ ಸ್ಥಳದಲ್ಲಿ ಗ್ರಾಮದ ಯುವಕರು ಕೆಲಸ ಮಾಡುತ್ತಿದ್ದ ವೇಳೆ ಅಧಿಗ್ರಾಮದ ಮತ್ತೊಂದು ಕೋಮಿನವರು, ಈ ಸ್ಥಳವು ನಮಗೆ ಸೇರಿದ್ದು, ಇಲ್ಲಿ ಯಾವುದೇ ರೀತಿಯ ಕಾಮಗಾರಿ ನಡೆಸಬಾರದೆಂದು ಅಡ್ಡಿಪಡಿಸಿದರು. ಈ ವಿಚಾರವಾಗಿ ಸ್ಥಳಕ್ಕೆ ಆಗಮಿಸಿದ ಕಾನ್ಸ್ಟೇಬಲ್ ಗ್ರಾಮಸ್ಥರೊಂದಿಗೆ ಅಸಭ್ಯವಾಗಿ ಮಾತನಾಡಿದ್ದಾರೆ. ನೀವೇನಾದರೂ ಮುಂದುವರೆದು ಕೆಲಸ ಮಾಡಿದರೆ ಬೋಟಿನಲ್ಲಿ ಹೊಡೆಯುತ್ತೇನೆಂದು ಸಾರ್ವಜನಿಕ ಸ್ಥಳದಲ್ಲಿ ಅವಾಚ್ಯವಾಗಿ ನಿಂದಿಸಿದ್ದಾನೆ. ಇವರ ಈ ಮಾತಿನಿಂದಾಗಿ ರೊಚ್ಚಿಗಿದ್ದ ಗ್ರಾಮದ ಜನತೆ ಎಲ್ಲರೂ ಅಡ್ಡ ಬರುತ್ತಾರೆ, ಅವರನ್ನೆಲ್ಲ ಬೂಟಿನಲ್ಲಿ ಹೊಡೆಯುತ್ತೀಯಾ ಎಂದು ಕೇಳಿದ್ದಕ್ಕೆ ಗ್ರಾಮದ ಎಲ್ಲರನ್ನ ಬೂಟಿನಲ್ಲಿ ಹೊಡೆಯುತ್ತೇನೆಂದು ದರ್ಪದಿಂದ ಮಾತನಾಡಿ ಜನರನ್ನ ಮತ್ತಷ್ಟು ಕೆರಳಿಸಿದ್ದಾನೆ. ಇದರಿಂದ ಗ್ರಾಮಸ್ಥರು ಎಲ್ಲರನ್ನ ಬೂಟಿನಿಂದ ಹೊಂದು ಎಲ್ಲಿಂದ ಹೋಗಬೇಕೆಂದು ಪೊಲೀಸರ ವಾಹನಕ್ಕೆ ಅಡ್ಡ ಹಾಕಿ ಧರಣಿ ಕುಳಿತಿದ್ದಾರೆ. ನಂತರ ಸ್ಥಳಕ್ಕೆ ವೃತ್ತ ನಿರೀಕ್ಷಕ ಹಾಗೂ ಡಿವೈಎಸ್ಪಿ ಅಧಿಕಾರಿ ಸ್ಥಳಕ್ಕೆ ಆಗಮಿಸಿ ಕ್ಷಮೆ ಕೋರಿದ ಬಳಿಕ ಜನರು ಧರಣಿಯನ್ನ ಹಿಂಪಡೆದಿದ್ದಾರೆ. ಪೊಲೀಸ್ ಅಪ್ಪನ ವಿರುದ್ಧ ಮೇಲಧಿಕಾರಿಗಳು ಶಿಸ್ತು ಕ್ರಮ ಜರುಗಿಸಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಮೊನ್ನೆ ತಾನೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ಪಿ ವಂಶಕೃಷ್ಣ ಅವರು ಪಾವಗಡ ನೆಲದಲ್ಲಿ ವಾಸ್ತವ್ಯ ಹೂಡಿ ಜನಸಂಪರ್ಕ ಸಭೆಯನ್ನ ನಡೆಸಿ ಜನಸ್ನೇಹಿ ಪೊಲೀಸ್ ಎಂಬ ಮನೋಭಾವನೆಯನ್ನ ಜನರಲ್ಲಿ ಮೂಡಿಸುವಂತೆ ಮಾಡಿದರು. ಈ ಕಾರ್ಯಕ್ರಮ ಇನ್ನೂ ಹಸಿರಾಗಿರುವಾಗಲೇ ಪೊಲೀಸ್ ಅಪ್ಪನ ಗುಂಡಾ ವರ್ತನೆ ಇಲಾಖೆಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ.
ರಿಪೋರ್ಟಿಂಗ್ ಬ್ಯೂರೋ ಶ್ರೀನಾಥ್ ಪಾಪಗಡ, ಎಡಿಜಿಟಲ್ ನ್ಯೂಸ್. ಮಾಲೂರಿನಲ್ಲಿ ಸಂಜೀವಿನಿ ಚಾರಿಟೇಬಲ್ ಟ್ರಸ್ಟ್ ಕಾರ್ಯಾಲಯ ಪ್ರಾರಂಭೋತ್ಸವ ನಡೆಯಿತು. ಮಾಲೂರು ತಾಲೂಕಿನ ಚಕ್ಕುಂಡನಹಳ್ಳಿ ಗೇಟ್ ಬಳಿ ಸಮಾಜ ಸೇವಕ ಹೂಡಿ ವಿಜಯಕುಮಾರ್ ಅವರ ಸಾಮಾಜಿಕ ಹಾಗೂ ರಾಜಕೀಯ ಚಟುವಟಿಕೆಗಳನ್ನು ಪ್ರಾರಂಭಿಸಲು ಏರ್ಪಡಿಸಿದ ಸಂಜೀವಿನಿ ಚಾರಿಟೇಬಲ್ ಟ್ರಸ್ಟ್ ಕಾರ್ಯಾಲಯ ಪ್ರಾರಂಭೋತ್ಸವ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. ಕಾರ್ಯಕ್ರಮವನ್ನು ಸಂಸದ ಪಿಸಿ ಮೋಹನ್ ಉದ್ಘಾಟನೆ ಮಾಡಿದರು. ನಂತರ ಮಾತನಾಡಿದ ಮೋಹನ್ ಅವರು, ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಅನುದಾನಗಳನ್ನು ನೇರವಾಗಿ ಫಲಾನುಭವಿಗಳಿಗೆ ತಲುಪಿಸುವ ಗುರುತರ ಕೆಲಸವನ್ನು ಸಮಾಜ ಸೇವಕರಾದ ತಮ್ಮ ಟ್ರಸ್ಟ್ ಮೂಲಕ ಹೂಡಿ ವಿಜಯಕುಮಾರ್ ಅವರು ಮಾಡಲಿ. ತಮ್ಮ ಕರ್ಮಭೂಮಿಯನ್ನಾಗಿ ಮಾಲೂರು ವಿಧಾನಸಭಾ ಕ್ಷೇತ್ರವನ್ನು ಆರಿಸಿಕೊಂಡಿರುವ ಹೂಡಿ ವಿಜಯಕುಮಾರ್ ಅವರ ಮುಂದಿನ ನಡೆ ಯಶಸ್ವಿಯಾಗಲಿ, ಅವರ ಸೇವೆ ನಿರಂತರವಾಗಿರಲಿ ಎಂದು ಹಾರೈಸಿದರು. ನಂತರ ಮಾಜಿ ಶಾಸಕ ಎಂಟಿಬಿ ನಾಗರಾಜ್ ಮಾತನಾಡಿ, ಈ ಸಂದರ್ಭದಲ್ಲಿ ಹಿರಿಯ ಬಿಜೆಪಿ ಮುಖಂಡರಾದ ಶ್ರೀಮತಿ ಭಾರತಿ ಶೆಟ್ಟಿ ಸಿಎಎ ಕುರಿತಂತೆ ಪ್ರವಚನ ನೀಡುತ್ತಾ ಪೌರತ್ವ ಕಾಯ್ದೆಯ ಬಗ್ಗೆ ದೇಶದ ಜನತೆಗೆ ತಪ್ಪು ಮಾಹಿತಿ ರವಾನೆಯಾಗುತ್ತಿದೆ, ಇದರ ಸಮರ್ಪಕ ಮಾಹಿತಿ ನೀಡುವ ಅಗತ್ಯತೆ ಇದೆ ಎಂದರು. ಈ ಸಂದರ್ಭದಲ್ಲಿ ತಾಲೂಕಿನ ವಿವಿಧ ಬಗೆಯ ಸೇವೆಗಳನ್ನ ಮಾಡಿರುವ ಸಾಧಕರನ್ನ ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ಸಚ್ಚಿದಾನಂದ ಮೂರ್ತಿ, ಶಾಸಕ ಭೈರತಿ ಬಸವರಾಜ್, ಮಾಜಿ ಶಾಸಕ ವೈಸಂಪಂಗಿ, ಬಿಬಿಪಿ ಕಾರ್ಪೊರೇಟರ್ ಶ್ವೇತಾ, ವಿಜಯಕುಮಾರ್, ಚಿಕ್ಕಬಳ್ಳಾಪುರ ಶಾಖಾ ಮಠದ ಮಂಗಳಾನಂದನಾಥ ಸ್ವಾಮೀಜಿ, ಎಚ್ಎಂಎಲ್ ರಮೇಶ್ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಸುಮಾರು 10,000 ಹೆಚ್ಚು ಮಂದಿ ಭಾಗವಹಿಸಿದ್ದರು. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ನೂತನ ಮಂಡಳಿ ಅಧ್ಯಕ್ಷರಾಗಿ ಸುಂದರೇಶ್ ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿ ಮಂಜುನಾಥ್ ಮತ್ತು ರವಿ ಅಧಿಕಾರ ಸ್ವೀಕರಿಸಿದರು. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ನೂತನ ಮಂಡಳಿ ಅಧ್ಯಕ್ಷರಾಗಿ ಸುಂದರೇಶ್ ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿ ಮಂಜುನಾಥ್ ಮತ್ತು ರವಿ ಅಧಿಕಾರ ಸ್ವೀಕರಿಸಿದರು. ದೇವನಹಳ್ಳಿ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ತಾಲೂಕಿನ ಹಿರಿಯ ಬಿಜೆಪಿ ಕಟ್ಟಾಳುಗಳಾದ ಗುರುಸ್ವಾಮಿ ಮತ್ತು ಸತ್ಯಪ್ಪರ್ ಅವರನ್ನು ಕಂದಾಯ ಸಚಿವ ಅಶೋಕ್ ಅಭಿನಂದಿಸಿದರು. ಹಲವು ಮುಖಂಡರನ್ನು ಬಿಜೆಪಿ ಪಕ್ಷಕ್ಕೆ ಶಾಲು ಹಾಕುವ ಮೂಲಕ ಬರಮಾಡಿಕೊಂಡರು. ಪೌರತ್ವ ಕಾಯ್ದೆ ವಿರುದ್ಧ ಇಲ್ಲಸಲ್ಲದ ಊಹಾಪೋಹಗಳನ್ನು ಸೃಷ್ಟಿಸಲು ಹೊಂಚು ಹಾಕುತ್ತಿರುವ ಕಾಂಗ್ರೆಸ್ನವರಿಗೆ ತಕ್ಕ ಪಾಠ ಕಲಿಸಬೇಕಿದೆ. ಮೊದಲು ಪೌರತ್ವ ಕಾಯ್ದೆ ಬಗ್ಗೆ ಅರಿವು ಮೂಡಿಸಬೇಕು, ಹಾಗೂ ಇದರಿಂದ ಅಲ್ಪಸಂಖ್ಯಾತರಿಗಾಗಲಿ, ಕ್ರಿಶ್ಚಿಯನ್ನರಿಗಾಗಲಿ, ಇತರೆ ಧರ್ಮದವರಿಗಾಗಲಿ ತೊಂದರೆಯಾಗುವುದಿಲ್ಲ. ಆದ್ದರಿಂದ ಎಲ್ಲರೂ ಪೌರತ್ವ ಕಾಯ್ದೆಯನ್ನು ಬೆಂಬಲಿಸಿ ಹಾಗೂ ನಮ್ಮ ಪಕ್ಷದಲ್ಲಿ ಕಾಲಿಡಿಯುವುದನ್ನು ಬಿಟ್ಟು ಸಹಕರಿಸಿ ಪಕ್ಷ ಕಟ್ಟುವ ಸಂಕಲ್ಪ ಮಾಡಿ ಎಂದು ಕಂದಾಯ ಸಚಿವ ಅಶೋಕ್ ತಿಳಿಸಿದರು. ಯಾವ ದೇಶದಲ್ಲಿ, ಭಾರತದಲ್ಲಿ ಅಲ್ಪಸಂಖ್ಯಾತರು, ಮುಸ್ಲಿಮರು, ಕ್ರಿಶ್ಚಿಯನ್ನು, ಜೈನು, ಪಾರ್ಸಿ, ಸಿಖ್ರು, ಇವರು ಅಲ್ಪಸಂಖ್ಯಾತರು, ಏನಾರ ಪ್ರಾಬ್ಲಮ್ ಆದರೆ ಇವನ್ನ ಓಡಿಸ್ಕೊಡ್ತಾರೆ. ಅಲ್ಪಸಂಖ್ಯಾತರು ಹಾಗಾಗಬಾರ್ದು, ಅವರು ದೇಶದ ಪ್ರಜೆಗಳು ಅಂತ ತಿಳ್ಕೊಬೇಕು ಅಂತ ನಾವು ಭಾರತದವರು ನಾವು ಯೋಚನೆ ಮಾಡ್ತೀವಿ. ಆದರೆ ಪಾಕಿಸ್ತಾನದಲ್ಲಿ ಅಲ್ಲಿ ಅಲ್ಪಸಂಖ್ಯಾತರು ಯಾರು? ಹಿಂದೂಗಳು, ಕ್ರಿಶ್ಚಿಯನ್ರು, ಪಾರ್ಸಿಗಳು. ಬಾಂಗ್ಲಾದೇಶದಲ್ಲಿ ಯಾರು? ಅವರ ಸೇಮ್ ಹಿಂದೂಗಳು. ಕಾನೂನು ಏನು ತಂದಿದ್ದೀರಿ? ಈ ಥರ ಯಾರು ಬೇರೆ ದೇಶದಲ್ಲಿ ಅಲ್ಪಸಂಖ್ಯಾತರಿದ್ದಾರೆ ಅವ್ರನ್ನ ಓಡಿಸ್ದಾಗ, ಆ ದೇಶದಿಂದ ಹೊರಹಾಕಿದಾಗ, ಹೊರಹಾಕೋದು ಅಂದ್ರೆ ಏನು ಸುಮ್ಮನೆ ತಳ್ಳೋದಂತಲ್ಲ, ಕೊಲೆ ಮಾಡೋದು, ಅತ್ಯಾಚಾರ ಮಾಡೋದು, ಅವ್ರ ಆಸ್ತಿಗಳನ್ನೆಲ್ಲ ಬೆಂಕಿ ಇಡೋದು, ಅವ್ರ ಮಕ್ಕಳನ್ನೆಲ್ಲ ಸುಟ್ಟಾಕೋದು, ಈ ಥರ ಮಾಡಿದಾಗ ಭಯ ಬಿದ್ದು ಓಡ್ ಬರ್ತಾರೆ. ಆ ಓಡ್ ಬಂದವ್ರು ಯಾರಿದ್ದಾರೆ? ನನಗೆ ಪಕ್ಷ ನೀಡಿರುವ ಉನ್ನತ ಜವಾಬ್ದಾರಿಗೆ ಯಾವುದೇ ಚ್ಯುತಿ ಬಾರದಂತೆ ಪಕ್ಷ ಸಂಘಟನೆಯಲ್ಲಿ ತೊಡಗಿ ಮುಂಬರುವ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಹಾಗೂ ವಿಧಾನಸಭೆ ಚುನಾವಣೆಯಲ್ಲಿ ದೇವನಹಳ್ಳಿಯಲ್ಲಿ ಬಿಜೆಪಿ ಬಾವುಟ ಹಾರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ದೇವನಹಳ್ಳಿ ಮಂಡಲದ ಬಿಜೆಪಿ ನೂತನ ಅಧ್ಯಕ್ಷ ಸುಂದರೇಶ್ ತಿಳಿಸಿದರು. ಗ್ರಾಮಾಂತರ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಅಶೋಕ ಅಣ್ಣನವರೇ ಹಾಗೂ ಜನಪ್ರಿಯ ಜನತಾ ಪಾರ್ಟಿಯು ನೀಡಿರುವಂತಹ ಈ ಜವಾಬ್ದಾರಿಯನ್ನು ಯಾವುದೇ ರೀತಿ ಶುಚಿ ಬರದೆ ಈ ಜವಾಬ್ದಾರಿಯನ್ನು ನಿರ್ವಹಿಸುತ್ತಾ ನಮ್ಮ ದೇವನಹಳ್ಳಿ ತಾಲೂಕಿನ ಬೂತ್ ಮಟ್ಟದಿಂದ ನಮ್ಮ ಪಕ್ಷವನ್ನು ಗಟ್ಟಿಗೊಳಿಸುತ್ತಾ ಪ್ರತಿಯೊಬ್ಬ ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತಕ್ಕೊಂಡು ಮುಂದಿನ ದಿನಗಳಲ್ಲಿ ಬರುವ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಒಂದು ಗ್ರಾಮ ಪಂಚಾಯತಿಯ ಚುನಾವಣೆ ಇರ್ಬೋದು, ಮುಂದಿನ ವಿಧಾನಸಭೆ ಚುನಾವಣೆ ಇರ್ಬೋದು, ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸುವ ಮುಖಾಂತರ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ದೇವನಹಳ್ಳಿಯಲ್ಲಿ ಸದೃಢಗೊಳಿಸಬೇಕಂತ ಹುಮ್ಮಸ್ಸಿನಿಂದ ಇದ್ದೀರಿ. ಆ ಹುಮ್ಮಸ್ಸಿಗೆ ನಮ್ಮ ಎಲ್ಲಾ ಕಾರ್ಯಕರ್ತ ಬಂಧುಗಳು ಕೈ ಜೋಡಿಸಬೇಕು ಅಂತ ಕೇಳ್ಕೊಳ್ತಾ ಇಷ್ಟೊಂದು ಮಾತನಾಡ. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಚಂದ್ರಣ್ಣ, ರಾಜ್ಯ ಮುಖಂಡ ನಾರಾಯಣ ಗೌಡ, ನಾಗೇಶ್, ಎವಿ ನಾರಾಯಣ ಸ್ವಾಮಿ, ರವಿಕುಮಾರ್, ಅಂಬರೀಶ್ ಗೌಡ ಮತ್ತಿತರರು ಹಾಜರಿದ್ದರು. ಡಿಸಿ ಶಂಕರ್, ದೇವನಹಳ್ಳಿ ತಾಲೂಕು, ಈಡಿಜಿಟಲ್ ನ್ಯೂಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಈಡಿಜಿಟಲ್.